ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಸಂಚಾರಕ್ಕೆ ಸ್ವಾಗತ. ಎರಡ್ 2018 ಸಾಲಿನ ರಾಜ್ಯ ಮಟ್ಟದ ಕೆವಿ ಶಂಕರೇಗೌಡ ಮತ್ತು ಕೆಎಸ್ ಸಚ್ಚಿದಾನಂದ ರಂಗಭೂಮಿ ಮತ್ತು ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭವು ನಗರದ ರೈತ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಪಿಇಎಸ್ ಕಾಲೇಜಿನ ಅಧ್ಯಕ್ಷರಾದ ಎಚ್ಡಿ ಚೌಡಯ್ಯ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಅವರು ಕೆವಿ ಶಂಕರೇಗೌಡ ಅವರನ್ನು ಕುರಿತು ಮಾತನಾಡಿದರು. ನಾವು ನನಗೆ ಅವರು ವಿದ್ಯಾಗುರುಗಳು, ಇಲ್ಲಿ ಪಕ್ಕದ ಓಲ್ಡ್ ಟೌನ್ ಮಿಡ್ಲ್ ಸ್ಕೂಲ್ನಲ್ಲಿ 38-39 ಸಾಲಿನಲ್ಲಿ ನಾನು ಓದ್ತಾ ವಿದ್ಯಾರ್ಥಿ ಆಗಬೇಕಾದ್ರೆ ಅವರು ಆಗ್ತಾನೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಲ್ಲಿ BSc ಮುಗಿಸಿಕೊಂಡು ಬಂದು ಶಿಕ್ಷಕರಾಗಿ ನಾನು ಕೇಳ್ತಾ ಇದ್ದು BSc ಮಾಡ್ಕೊಂಡು ಬಂದಿದ್ದೀರಿ, ನನಗೆ SSC ಮಾಡಿದ್ರು ಮಾತಾಡಿದ್ರೆ ಸಾಕಲ್ಲ, ನೀವು BSc ಮಾಡ್ಕೊಂಡು ಬಂದಿದ್ದೆ, ನೀವು ಯಾವಾಗಲೂ ಕಾಲೇಜ್ ಹೋಗ್ಬೋದಲ್ಲ ಅಂತ ಆಗ ಹೇಳ್ತಾ ಇದ್ರು. ನೋಡಪ್ಪ, ಈಗ ಈ ಪ್ರದೇಶದಲ್ಲಿ ನೀರಾವರಿ ನಿಮಗೆ ಬಂದು ನೀರಾವರಿಯಾಗಿ ಕೇವಲ ಕೆಲವೇ ವರ್ಷ ಆಗಿದೆ, ಇನ್ನೂ ವ್ಯವಸಾಯ ಅಷ್ಟೇ ಆಗಿ ಅಭಿವೃದ್ಧಿಯನ್ನು ಹೊಂದಿಲ್ಲ, ರೈತರ ಆರ್ಥಿಕ ಸ್ಥಿತಿ ಮುಂದುವರೆದಿಲ್ಲ, ಆ ಕಾರಣ ನಮ್ಮ ಒಂದು ಪರಿಸ್ಥಿತಿ, ಕುಟುಂಬದ ಪರಿಸ್ಥಿತಿಯು ಅಷ್ಟೇ. ಆದ್ದರಿಂದ ಅವಷ್ಟು ಹಣವನ್ನು ಸಂಪಾದನೆ ಮಾಡಿಕೊಂಡು ನಾನು ಬೆಳಗಾವಿನಲ್ಲಿ ಎಲ್ಲರಿಗೂ ಹೋಗಬೇಕು ಅಂತ ನಾನು ಬಂದಿದ್ದೇನೆ ಅಂತ ಹೇಳ್ತೇನೆ. ಅದೇ ರೀತಿ ಮಾಡಿದ್ರೆ ಒಂದು ವರ್ಷ ಆದಮೇಲೆ ಬೆಲ್ಲೆಲ್ಲಿ ಹೋಗಿ ಬೆಳಗಾವಿನಲ್ಲಿ ಬಂದು ವಕೀಲ ವೃತ್ತಿಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ರು. ಅದಾದ ನಂತರ 1954 ಅವರ ಜೀವಿತ ಕಾಲದವರೆಗೂ ಕೂಡ ಸುಮಾರು 30 ವರ್ಷಗಳ ಕಾಲ, 54, 64, 74, 84, 89 ಕೂಡ ನಾನು ಹತ್ತಿರದಿಂದ ಅವರನ್ನು ಬಲ್ಲೆ. ನನಗೆ ವಿದ್ಯಾಗುರು ಅಲ್ಲದೆ ರಾಜಕೀಯ ಗುರು ಆಗಿದ್ದಂಥವರು, ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲೂ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದಂಥವ್ರು. ಇದೇ ವೇಳೆ ಕಾರ್ಯಕ್ರಮ ಕುರಿತು ಸಣ್ಣ ನೀರಾವರಿ ಸಚಿವರಾದ CS ಪುಟ್ಟರಾಜು ಮಾತನಾಡಿದರು. ಜಿಲ್ಲೆಗೆ ಗೌರವ ತರ್ತಕ್ಕಂಥ ಹೆಮ್ಮೆ ತರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣ ಅದು ಇಷ್ಟೇ, ನಿಮ್ಮೆಲ್ಲರ ಆಶೀರ್ವಾದದಿಂದ ಮಂಡ್ಯ ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಒಬ್ರಿಗೊಬ್ಬರು ನಾವು ಪರಿಚಯ ಮಾಡಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯ ಅಂದಾಗ ಶಂಕರೇಗೌಡ ಊರಿನವರು ಅನ್ನುವಷ್ಟು ಮಟ್ಟಿಗೆ ಪೂಜ್ಯ ಕೆವಿ ಶಂಕರೇಗೌಡ ಜಿಲ್ಲೆಯ ಹೆಸರಿನ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಕೀರ್ತಿ ಅವ್ರಿಗೆ ಸಲ್ಲುತ್ತೆ ಅಂತಕ್ಕಂಥ ಮಾತನ್ನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕುಟುಂಬಕ್ಕೂ ಕೆವಿ ಶಂಕರೇಗೌಡ ಕುಟುಂಬಕ್ಕೂ ಬಹಳ ಅವಿನಾಭಾವ ಸಂಬಂಧ. ಅವರು ಲೋಕಸಭಾ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ನಮ್ಮ ಕಡೆ ಕ್ಯಾನ್ವಾಸ್ ಬಂದಾಗ ನಮ್ಮ ತಂದೆಯವರ ಬಗ್ಗೆ ಬಹಳ ಅಪಾರವಾದಂಥ ಪ್ರೀತಿ, ನಮ್ಮ ತಂದೆಯವರನ್ನು ಬಹಳ ಪೂಜ್ಯ ಭಾವನೆಯಿಂದ ನೋಡುವಂಥ ಒಂದು ಪ್ರಯತ್ನ ಪಟ್ಟರು. ಏ ಸಣ್ಣ ದಿನ ತಗಬ ಸಾಕು ಜಗಲಿ ಮೇಲೆ ಮಲ್ಕೋತೀನಿ ಅಂತೇಳಿ ಚಾಪೆನೂ ಹಾಕ್ಸ್ಕೊಳ್ಳೋದೇ ರೀತಿ ತಣ್ಣಗಾಗುತ್ತೆ ಅಂತೇಳಿ ನಮ್ಮನ್ನು ಚಿಕ್ಕ ಹುಡುಗರು ಅಷ್ಟು ಮಟ್ಟಿಗೆ ಅವರ ಸರಳತೆಯನ್ನು ತೋರಿಸ್ತಾ ಇದ್ದಂಥದ್ದನ್ನು ನಾವು ಕಂಡಿದ್ದೇವೆ. ಅಂಥ ಒಬ್ಬ ಮಹಾನ್ ವ್ಯಕ್ತಿ, ಅವರ ಆದರ್ಶ,
ಅವರು ನಡೆದು ಬಂದಂತ ದಾರಿನಲ್ಲಿ ನಮ್ಮಂತ ಇವತ್ತಿನ ರಾಜಕಾರಣಿಗಳು ಬಹಳ ಕುಲುಷಿತ ಆಗಿದೆ ರಾಜಕೀಯ ಕ್ಷೇತ್ರ. ಇಂಥ ಕುಲುಷಿತವಾದಂತಹ ರಾಜಕೀಯ ಕ್ಷೇತ್ರದ ವಾತಾವರಣದಲ್ಲಿ ಏನಾದರೂ ಒಂದೆರಡಜ್ಜೇನಾದ್ರೂ ಅವರು ನಡೆದಿರ್ತಕ್ಕಂಥ ದಾರಿಲಿ ನಡೆಯುವಂತ ಒಂದು ಪ್ರಯತ್ನವನ್ನ ಮಾಡುವಂತ ಮನಸ್ಸಿದ್ರೆ ಅದು ಕೆ ವಿ ಶಂಕರೇಗೌಡರಂತಹ ಮಹಾನ್ ವ್ಯಕ್ತಿಗಳಿಂದ ಅಂತಕ್ಕಂಥ ಮಾತನ್ನ ಇವತ್ತು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕೆ ವಿ ಶಂಕರೇಗೌಡ ಹಾಗೂ ಕೆ ಎಸ್ ಸಚ್ಚಿದಾನಂದ ರಂಗಭೂಮಿ ಪ್ರಶಸ್ತಿಯನ್ನು ಕಲಾವಿದ ಕೆಂಚೇಗೌಡರಿಗೆ ಮತ್ತು ಪ್ರೇರಣಾ ಟ್ರಸ್ಟ್ ಮುಖ್ಯಸ್ಥರಾದ ರವಿಕುಮಾರ್ ಅವರಿಗೆ ಸಮಾಜ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಂದೀಶ್, ಶಾಸಕರಾದ ಎಂ ಶ್ರೀನಿವಾಸ್, ಜಿಟಿ ವೀರಪ್ಪ, ಆರ್ಎಂ ಶಿವರಾಮು ಇದ್ದರು. ದೇವಮ್ಮ ಪುಟ್ಟಚ್ಚಿ ಸಿದ್ದೇಗೌಡ ಸಾಂಸ್ಕೃತಿಕ ಟ್ರಸ್ಟ್ ಮಂಡ್ಯ ಇವರ ವತಿಯಿಂದ ಶತಾಯುಷಿ ದಿವಂಗತ ಸೀತಾಸುತ ಮತ್ತು ದಿವಂಗತ ಡಾಕ್ಟರ್ ವಿಟಿ ಸುಶೀಲಾ ಜಯರಾಮ್ ಹೆಸರಿನ ಪ್ರಶಸ್ತಿ ಪ್ರದಾನ ಸಮಾರಂಭವು ನಗರದ ಗಾಂಧಿ ಭವನದಲ್ಲಿ ನಡೆಯಿತು. ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯೆಲ್ಲ ನಾನು ಜಂಬಿಕೆ ಮಾತು ಹೇಳಿದಂತೆ ಯಾರು ಕೇಳಬೇಡಿ, ಮನೆಯಲ್ಲೂ ಕೇಳ್ತಾ ಇದ್ದೇನೆ. ನಾವೆಲ್ಲರಿಗೂ ದೇವರು ತಂದೆ ತಾಯಿ ಆಗುವಂತಹ ಅವಕಾಶ ಕೊಡ್ತೇನೆ. ನಾವು ತಂದೆ ತಾಯಿ ಆದ್ಮೇಲೆ ನಮ್ಮ ದೊಡ್ಡ ಜವಾಬ್ದಾರಿ ಇರ್ತದೆ. ನಾವು ನಮ್ಮ ಮಕ್ಕಳಿಗೆ ಆದಷ್ಟು ಮಟ್ಟಿಗೆ ನಮ್ಮದೇ ಎಲ್ಲರಿಗೂ ಹೆಚ್ಚಿಗೆ ಹೇಳಬೇಕು. ನಾನು ಎರಡೂ ಮಾತು ತಂದೆ ಆಗಬೇಕು ಅಥವಾ ನಾನು ಪರಮೇಶ್ವರ ಆಗಬೇಕಂತ ಹೇಳಿದೆ. ನಮ್ಮ ಜಾತಿಯಲ್ಲಿ ನಮಗೆ ಆದಂತಹ ಹೆಜ್ಜೆಗಳಿದೆ, ಅದು ಸತ್ಪರಿಣಾಮಿದೆ. ಅವರು ಈಗ ಐದು ಕೆಲಸ ಕೊಡಬೇಕು. ಯಾರ್ಯಾರು ಸತ್ತೋಗ್ರೆ ಮಾಡಿದ್ರೆ ದೇವರ ದೇವರಂತ ಮಾತ್ರ ಸತ್ತೋಗಿಲ್ಲ ಮಾತ್ರ ಹೇಳ್ತಾರೆ. ಅಂತ ಮಾತು ನಾಲ್ಕು ತೆಲ್ಲ ಬಾಯಿಗೆ ಬಂದ್ರೆ ಅದೇ ಸೌಭಾಗ್ಯ ಜಾಗ. ಕೊನೆಯದಾಗಿ ನಮ್ಮ ತಂದೆಯವರು ಆತ್ಮಶಾಂತಿಗೋಸ್ಕರವಾಗಿ ರಾತ್ರಿ ಪರಮಾಂಶದ ಕಲ್ಕತ್ತಾದಲ್ಲಿ ಆಸ್ಪತ್ರೆ ಇರ್ತದೆ. ಒಂದು ವರ್ಷದ ಕಾಲ ಅಲ್ಲಿ ಸೇವೆ ಮಾಡ್ತಾರೆ, ಜಾಗದಲ್ಲಿ ಕೆಲಸವನ್ನು ಮಾಡ್ತಾರೆ. ನಿಷ್ಠೆಯಾಗಿ ಜಾಗೃತಿ ಮಾಡಿ ಕೆಲಸವನ್ನು ಮಾಡುವುದನ್ನು ಗುರುತಿಸಿ ರಾಮಕೃಷ್ಣ ಮಗಳು ಈಗಲೂ ಕೂಡ ನಮಗೆ ಪ್ರಬುದ್ಧ ಕರ್ನಾಟಕ ಅಂತ ಮಾಸಿಕ ಪತ್ರಿಕೆಯನ್ನು ಕಳಿಸುತ್ತಾರೆ. ದಯವಿಟ್ಟು ನಾವು ನಮ್ಮ ನಮ್ಮ ಮಕ್ಕಳಿಗೆ ಆದಷ್ಟು ಮಟ್ಟಿಗೆ ಒಂದು ಒಳ್ಳೆಯ ಆದರ್ಶವನ್ನು ಇಟ್ಕೋಬೇಕಂತ ಪ್ರಾರ್ಥಿಸುತ್ತೇವೆ. ಎರಡನೇದು ನಮ್ಮ ಯುವಕರು ಏನಿದ್ದಾರೆ, ಇವರು ದೊಡ್ಡ ಉದ್ಯೋಗವಾದ ಜವಾಬ್ದಾರಿ ಇದೆ, ಅದೇ ನಾವು ನಿಭಾಯಿಸಬೇಕು. ಸಾಹಿತಿ ಡಾಕ್ಟರ್ ಯೇಮಾ, ಡಾಕ್ಟರ್ ಬಿ ರಮಣರಾವ್, ಡಾಕ್ಟರ್ ವಿಟಿ ಸುಶೀಲಾ ಜಯರಾಮ್ ರವರಿಗೆ ಸಾಹಿತ್ಯ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೆಎಸ್ ದೊರೆಸ್ವಾಮಿ, ಡಾಕ್ಟರ್ ಕೆಎಸ್ ಜಯರಾಮ್, ಎಸ್ ಕೃಷ್ಣ, ಡಾಕ್ಟರ್ ಕೆಜೆ ದಿನೇಶ್, ಡಾಕ್ಟರ್ ಉಷಾರಾಣಿ, ಕೆಎಸ್ ಶ್ರೀಕಂಠಸ್ವಾಮಿ ಇದ್ದರು. ಜಿಲ್ಲಾ ಪಂಚಾಯತ್ನ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯು ನಗರದ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು. ಜೂನ್ ಅಂತ್ಯದವರೆಗಿನ ಪ್ರಗತಿ ಆಗಿರುವಂತದ್ದು 103 ಕ್ವಿಂಟಾಲ್ ವಿತರಣೆ ಆಗಿದೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ ಸದ್ಯಕ್ಕೆ ನಮಗೆ ತೊಂದರೆ ಇಲ್ಲ, ಸದ್ಯಕ್ಕೆ ದಾಸ್ತಾನು ಇದೆ ಸರ್. ನಮಗೇನು ಮಾನ್ಯವಾದ ಏನು ನಮಗೆ ಸರಬರಾಜು ಯೋಜನೆ ಇದೆ, ಅದಕ್ಕಿಂತ ಜಾಸ್ತಿ ನಮಗೆ ಸಪ್ಲೈ ಆಗಿದೆ. ನಾವು ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ಸರ್. ಸೀಡ್ಸ್ಗೆ ಬಂದಾಗ ಈಗ ನೀರಾವರಿ ಸಲಹಾ ಸಮಿತಿ ಆದೇಶದನ್ವಯ ಕಾವೇರಿ ಅಚ್ಚುಕಟ್ಟು ಮತ್ತು ಕೆ ಆರ್ ಪೇಟೆನಲ್ಲಿ ಹೇಮಗಿರಿ ನಾಲ ಅಚ್ಚುಕಟ್ಟಲ್ಲಿ ಭತ್ತ ಬೆಳೀಲಿಕ್ಕೆ ಬಿತ್ತನೆ ಬೀಜ ಕೊಡಲಿಕ್ಕೆ ಮೊನ್ನೆ ICC ಮೀಟಿಂಗಲ್ಲೇ ಡಿಸಿಷನ್ ಆಗಿದೆ. ಅದಾದ ಕೂಡಲೇ ನಾನು ಈಗಾಗಲೇ ಎಲ್ಲ ಜಿಲ್ಲೆನಲ್ಲಿ ಒಟ್ಟು 97 ಸೀಟ್ ರೆಡಿ ಇದೆ. ಬೇರೆ ಕೇಂದ್ರಗಳಿಂದ ಬೀಜ ಬರ್ತಾ ಇದೆ. ನಾವು 20 ಸಾವಿರ ಸೀಟ್ ಕಂಪ್ಲೀಟ್ ಆಗಿದೆ.
ಸಾಮಾಜಿಕ ಅರಣ್ಯ ಯೋಜನೆಯಲ್ಲಿ ಈ ವಿಭಾಗಕ್ಕೆ 125 ಲಕ್ಷ ಅನುದಾನ ನೀಡಿರುವುದು ಪೂರ್ತಿ ಹಣ ಬಿಡುಗಡೆಯಾಗಿರುತ್ತದೆ. ಈ ಅನುದಾನದಲ್ಲಿ ಕೆಳಗಿನಂತೆ ಕಾಮಗಾರಿಗಳನ್ನು ನಿರ್ವಹಿಸಲಾಗಿದೆ. 125 ಲಕ್ಷ ಅನುದಾನ ಘೋಷಣೆಯಾಗಿದೆ. ತಾಲೂಕು ಜಿಲ್ಲೆಯ 7 ತಾಲೂಕಿನಲ್ಲಿ ನರ್ಸು ಇದೆ. ಪ್ರತಿ ತಾಲೂಕಲ್ಲೂ ಒಂದೊಂದು ನರ್ಸು ಇದೆ. ಎಲ್ಲ ನರ್ಸುಗಳು ಆ ತಾಲೂಕಿನ ಅಗತ್ಯಕ್ಕೆ ಅನುಗುಣವಾಗಿ ಬೆಳೆಸ್ತವೆ. ಲವ್ ವಿತೌಟ್ ರೀಸನ್ ಹಾಗೂ ಸಿಎಂಐ ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಸೀಳು ತುಟಿ, ಸೀಳು ಅಂಗಳ ಮತ್ತು ಮುಖದ ವಿಕಲಾಂಗತೆಯ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವು ನಗರದ ಡಿಇಐಸಿ ಕೇಂದ್ರದಲ್ಲಿ ನಡೆಯಿತು. ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಸತೀಶ್ ಮಾತನಾಡಿದರು. ಬೆಂಗಳೂರಿನ ಆಸ್ಟರ್ ಸಿಎಂಐ ಹಾಗೂ ಅಮೆರಿಕ ಸಂಸ್ಥೆಯ ಲವ್ ವಿತೌಟ್ ರೀಸನ್ ಸಹಾಯಕ ಸಂಸ್ಥೆ ವತಿಯಿಂದ ಇವತ್ತಿನ ದಿನ ಮಂಡ್ಯದಲ್ಲಿ ಒಂದು ಸೀಳು ತುಟಿ, ಸೀಳು ಅಂಗಳ ಮತ್ತು ಮುಖದ ವಿಕಲಾಂಗತೆಯ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈ ಮಕ್ಕಳಲ್ಲಿ ಆಲ್ಮೋಸ್ಟ್ 15ಕ್ಕಿಂತ ಜಾಸ್ತಿ ಜನ ಬಂದಿದ್ದರು. 15ರಲ್ಲಿ ಒಂದು 5 ಮಕ್ಕಳನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಈ ಮಕ್ಕಳಿಗೆ ನಾವು ನಮ್ಮ ಬೆಂಗಳೂರಿನ ಸುಸಜ್ಜಿತವಾದ ಆಸ್ಟರ್ ಸಿಎಂಐ ಅಂತ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಬೇಕಾಗಿರೋ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಡ್ತೀವಿ. ನಮ್ಮ ಒಂದು ಲವ್ ವಿತೌಟ್ ರೀಸನ್ ಸಂಸ್ಥೆಯ ಸಂಸ್ಥಾಪಕರ ಮಗಂಗೆ ಈ ರೀತಿ ಸೀಳು ತುಟಿ, ಸೀಳಂಗಳ ಆಗಿತ್ತು. ಅದಕ್ಕೋಸ್ಕರ ಈ ರೀತಿ ಒಂದು ಸಂಸ್ಥೆ ಹುಟ್ಟಾಕಿ ಬಡ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದ ಮಕ್ಕಳಿಗೆ ಸಹಾಯ ಆಗಬೇಕು ಅಂತ ಹೇಳಿ ನಾವು ಒಂದು ಉಚಿತವಾಗಿ ಈ ಒಂದು ಸೇವೆಯನ್ನು ಕಳೆದ 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಇವತ್ತು ಒಂದೇ ದಿನ ಅಲ್ಲ. ಸೊ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಮಕ್ಕಳು ಸೀಳು ತುಟಿ, ಸೀಳಂಗ್ಳ ಆ ಥರ ಇದ್ದರೆ ಡೆಫಿನೆಟ್ ಆಗಿ ನೀವು ಬೆಂಗಳೂರಿನ ಆಸ್ಟರ್ ಸಿಎಂಐ ಹಾಸ್ಪಿಟ್ಲಿಗೆ ಬಂದು ನನ್ನ ಭೇಟಿ ಮಾಡ್ಬೋದು. ಅವ್ರಿಗೆ ನಮ್ಮ ಅಡ್ಮಿಷನಿಂದ ಹಿಡಿದು ಡಿಸ್ಚಾರ್ಜ್ ಆಗೋ ತನಕ ಎಲ್ಲ ಸೌಲಭ್ಯಗಳು ಉಚಿತವಾಗಿ ಇರುತ್ತೆ. ನಂತರ ಡಾಕ್ಟರ್ ನರೇಂದ್ರ ಬಾಬು ಮಾತನಾಡಿದರು. ಮುಖ್ಯವಾಗಿ ಸುಮಾರು 30-40 ಕೇಸ್ ಹಾರ್ಟ್ಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನಾವು ಸರಿ ಮಾಡಿಸಿದ್ದೇವೆ. ಹಾರ್ಟಲ್ಲಿರ್ತಕ್ಕಂಥ ಹೋಲು, ಹಾರ್ಟಲ್ಲಿರ್ತಕ್ಕಂಥ ಸುಮಾರು ರಕ್ತನಾಳದ ತೊಂದರೆ ಅಂತ ಸುಮಾರು 30-40 ಮಕ್ಕಳಿಗೆ ನಾವು ಉಚಿತವಾದ ಸೇವೆಯನ್ನು ಕೊಟ್ಟು ಅದನ್ನು ರೆಡಿ ಮಾಡಿಸಿದ್ದೇವೆ. ಇವತ್ತು ಏನಪ್ಪ ವಿಶೇಷ ಅಂದರೆ ಆಸ್ಟರ್ ಸಂಸ್ಥೆ, ಆಸ್ಟರ್ ಸಿಎಂಐ ಅಂತ ಒಂದು ಆಸ್ಪತ್ರೆ ಇದೆ ಬ್ಯಾಂಗ್ಳೂರಿನಲ್ಲಿ, ಎಲ್ಬರ್ಗೇನು ಏರ್ಪೋರ್ಟ್ ರೋಡ್ನಲ್ಲಿ ಎಡಗಡೆ ಸಹಕಾರ ನಗರ ಅಂತೇಳಿ, ಅಲ್ಲಿಂದ ಡಾಕ್ಟರ್ ಸತೀಶ್ ಅಂತೇಳಿ ಫೇಷಿಯಲ್ ಸರ್ಜರಿ ಮಕ್ಕಳಿಗೆ ಎಸ್ಪೆಷಲಿ ಆ ಡಿಫಾರ್ಮಿಟಿ ಇರ್ತಕ್ಕಂಥ ಮಕ್ಕಳನ್ನ ನಾವು ಇವತ್ತು ತಪಾಸಣೆಗೆಂದು ಕರೆದಿದ್ದೆವು. ಇದರಲ್ಲಿ ಹತ್ತತ್ರ 30-40 ಮಕ್ಕಳು ಬಂದು ಎಲ್ಲ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಇದರಲ್ಲಿ ಸಣ್ಣ ಗಡ್ಡೆ ಇರ್ಬೋದು, ಹಲ್ಲಿನ ತೊಂದರೆ ಇರ್ಬೋದು, ಸೀಳು ಅಂಗಡಿ ಇರ್ಬೋದು, ಸೀಳು ತುಟಿ ಹಾಗೂ ಫೇಷಲ್ಲಿ ಆಗುವಂಥ ಡಿಫಾರ್ಮಿಟೀಸ್, ಫೇಷಿಯಲ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ, ಅದನ್ನು ಅವರು ಕರೆಕ್ಟ್ ಸರ್ಜರಿ ಮಾಡಿ ಹೇಳಿದ್ದಾರೆ ಮಾಡಿಕೊಡ್ತೀವಿ ಅಂತೇಳಿ. ಹಾಗಾಗಿ ಅದನ್ನು ನಾವು ಇಲ್ಲಿ ಸುಮಾರು 4-5 ಕೇಸನ್ನು ಗುರುತಿಸಿ ಸಿಎಂಐ ಆಸ್ಟರ್ಗೆ ಕಳಿಸುವುದನ್ನು ಮಾಡಿಕೊಟ್ಟಿದ್ದೀವಿ, ಕಳಿಸಿದ್ದೇವೆ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಇವರ ವತಿಯಿಂದ ವಿಶ್ವ ಕೌಶಲ್ಯ ದಿನದ ಪ್ರಯುಕ್ತ ನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆಯಿತು. ಉದ್ಯೋಗ ಮೇಳ ಕುರಿತು ಉದ್ಯೋಗಾಧಿಕಾರಿ ಕೆ ಶಿವಮೂರ್ತಿ ಮಾತನಾಡಿದರು.
ಸಾರ್ವಜನಿಕ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಕಡಿಮೆ ಆಗ್ತಾ ಇರೋದ್ರಿಂದ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳನ್ನು ವಿದ್ಯಾವಂತ ನಿರುದ್ಯೋಗ ಅಭ್ಯರ್ಥಿಗಳಿಗೆ ಕಲ್ಪಿಸ್ಕೊಡ್ಬೇಕು ಅಂತ ಒಂದು ಸದುದ್ದೇಶವನ್ನು ಇಟ್ಕೊಂಡು ಪ್ರತಿ ಮಾಹೆಯಲ್ಲೂ ಕೂಡ ನಾವು ಖಾಸಗಿ ನಿಯೋಜಕರುಗಳನ್ನು ಆಹ್ವಾನಿಸಿ ಮತ್ತು ಮಕ್ಕಳನ್ನು ಕಚೇರಿಗೆ ಆಹ್ವಾನಿಸಿ ಉದ್ಯೋಗ ಮೇಳಗಳನ್ನು ಹಮ್ಮಿಕೊಂಡಿದ್ದೆವು. ಈಗಾಗಲೇ ನಾವು ಈ ವರ್ಷದಲ್ಲಿ ಮೇಯಲ್ಲಿ ಮತ್ತು ಜೂನ್ನಲ್ಲಿ ಎರಡು ಉದ್ಯೋಗ ಮೇಳಗಳನ್ನು ಮಾಡಿ 200 ಹೆಚ್ಚು ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶಗಳು ಲಭ್ಯವಾಗಿದೆ, 500 ಹೆಚ್ಚು ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. ಹಾಗೆಯೇ ವಿಶ್ವ ಕೌಶಲ್ಯ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಉದ್ಯೋಗ ಮೇಳವನ್ನು ಆಯ್ಕೆ ಪ್ರಾರಂಭ ಮಾಡಿದ್ದೇವೆ. ಈ ಮೇಳದಲ್ಲಿ 15 ಹೆಚ್ಚು ನಿಯೋಜಕರು ಭಾಗವಹಿಸಿದ್ದಾರೆ. ಈಗಾಗಲೇ 500 ಹೆಚ್ಚು ಮಕ್ಕಳು ಇದರಲ್ಲಿ ಭಾಗವಹಿಸಿ ಸಂದರ್ಶನಕ್ಕೆ ಭಾಗವಹಿಸ್ತಾ ಇದ್ದಾರೆ. ಈ ಮಕ್ಕಳಿಗೆ ಸಾಯಂಕಾಲದ ಬೆಳಿಗ್ಗೆ ಭಾಳಷ್ಟು ಮಕ್ಕಳಿಗೆ ಉದ್ಯೋಗಾವಕಾಶಗಳು ಲಭ್ಯ ಆಗುತ್ತೆ ಅಂತೇಳಿ ನಮ್ಮ ಆಶಾಭಾವನೆ ಇಟ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಹೀಗೆ ಮುಂದುವರಿಸ್ಕೊಳ್ಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ಮೇಳದಲ್ಲಿ 100 ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿದ್ದರು. ಸಮಾರಂಭವನ್ನು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮೈಶುಗರ್ ಕಾರ್ಖಾನೆಗೆ 20 ನೀಡಲಾಗುವುದು, ಪಾಂಡವಪುರದ ಸಕ್ಕರೆ ಕಾರ್ಖಾನೆಗೂ ಅನುದಾನ ಬಿಡುಗಡೆ ಮಾಡಲಾಗುವುದು, ಯಾವುದೇ ಸಕ್ಕರೆ ಕಾರ್ಖಾನೆಗಳನ್ನು ಮುಚ್ಚುವುದಕ್ಕೆ ಬಿಡುವುದಿಲ್ಲ, ಮಂಡ್ಯ ಅಭಿವೃದ್ಧಿಗೆ 100 ನೀಡಿದ್ದ ತಡ ಇಡೀ ಬಜೆಟ್ ಮಂಡ್ಯ ಬಜೆಟ್ ಎಂದು ಪ್ರತಿಪಕ್ಷದವರು ಟೀಕಿಸಿದರು. ಮಂಡ್ಯ ಜನತೆ ಮತದಾನದ ಮೂಲಕ ನನ್ನ ಪಕ್ಷದ ಅಭಿವೃದ್ಧಿಗಳನ್ನು ಗೆಲ್ಲಿಸಿದ ಪ್ರತಿಫಲವೇ ಇಂದು ನಾನು ಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಾಯಿತು. ಈಗ ಋಣ ತೀರಿಸುವ ಸರದಿ ನನ್ನದಾಗಿದೆ ಎಂದರು. ಈ ಒಂದು ಕ್ರೀಡಾಂಗಣದ ವೇದಿಕೆಯ ಮುಖಾಂತರ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಪುಣ್ಯಾತ್ಮ ತಂದೆ ತಾಯಂದರಿಗೆ ಮೊದಲನೇದಾಗಿ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆಯ ಜನತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಕೊಟ್ಟಿರತಕ್ಕಂಥ ಆಶೀರ್ವಾದ ಏನಿದೆ ಇದೇ ಇವತ್ತು ಈ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ತಾವು ನನಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದದ ಪ್ರತಿಫಲ ಇದು ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ಈ ಜಿಲ್ಲೆಯ ಜನತೆಯ ಮೇಲೆ ನನ್ನ ಗೌರವಯುತವಾದ ಭಾವನೆಗಳು. ಬಹುಶಃ ನೀವು ನಮ್ಮ ಪಕ್ಷದ ಈ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಹೃದಯದಲ್ಲಿ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಮಗೆ ಕೊಟ್ಟಂಥ ಆಶೀರ್ವಾದ ಏನಿದೆ ಅದರಿಂದ ಇವತ್ತು ಈ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಕಾರಣಕರ್ತರು ತಾವುಗಳಿದ್ದೀರಿ. ಇವತ್ತಿನ ಈ ಒಂದು ಕಾರ್ಯಕ್ರಮ ಯಾವೊಂದು ಕಾವೇರಿ ಜಲಾನಯದ ಪ್ರದೇಶಗಳ ನಮ್ಮ ರೈತರು ಕಳೆದ ಹಲವಾರು ವರ್ಷಗಳಿಂದ ಜಲಾಶಯಗಳಲ್ಲಿ ನೀರಿನ ಕೊರತೆ ಇದ್ದು ತಮ್ಮ ಪ್ರಮುಖವಾದಂತಹ ಕೃಷಿಯನ್ನೇ ಮರೆಯತಕ್ಕಂತ ಒಂದು ದಿನಗಳನ್ನು ನಾವು ಕಾಣ್ತಾ ಇದ್ವು. ತಾವುಗಳು ಈ ರಾಜ್ಯದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರವನ್ನು ತರಲಿಕ್ಕೆ ನಮ್ಮಗಳಿಗೆ ಆಶೀರ್ವಾದ ಮಾಡಿದ್ದೀರಿ. ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ದಿನವೇ ರಾಜ್ಯದಲ್ಲಿ ಉತ್ತಮವಾದಂತಹ ಮಳೆ ಪ್ರಾರಂಭ ಆಗಿ ಇವತ್ತು KRS ಇರ್ಬೋದು, ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಹೇಮಾವತಿ ಜಲಾಶಯಗಳು ಸಂಪೂರ್ಣ ಭರ್ತಿಯಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಆ ತಾಯಿ ಚಾಮುಂಡೇಶ್ವರಿ ಆ ಕಾವೇರಿ ಮಾತೆಗೆ
ನನ್ನ ಒಂದು ಗೌರವಪೂರ್ವಕವಾದಂತಹ ವಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪ್ರಾರ್ಥನೆ ಮಾಡಲಿಕ್ಕೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಯಾವೊಂದು ನಮ್ಮ ನಾಡಿನ ಜನತೆಯ ಮುಂದೆ ಹೇಳಿದ್ದೇನೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದ್ದೆ. ಆದರೆ ನನಗೆ ಸಂಪೂರ್ಣವಾಗಿ ನಾಡಿನಲ್ಲಿ ಒಂದು ಸ್ವತಂತ್ರವಾದ ಸರ್ಕಾರವನ್ನ ತರಲಿಕ್ಕೆ ಅವಕಾಶಗಳು ದೊರಕದೇ ಇದ್ರು ನಿಮ್ಮಂತ ಗುರು ಹಿರಿಯರ ಆಶೀರ್ವಾದದಲ್ಲಿ, ದೇವರ ಆಶೀರ್ವಾದದಲ್ಲಿ, ನನ್ನ ತಂದೆ ತಾಯಿಯ ಒಂದು ಪೂಜಾ ಪುಪ್ಪಲ, ನನ್ನ ತಂದೆ ತಾಯಿಯ ಪೂಜಾಪುರದಲ್ಲಿ ಈ ನಾಡಿನಲ್ಲಿ ಇವತ್ತು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ನನ್ನ ಪಾಲಿಗೆ ಏನು ಬಂದಿದೆ. ನನ್ನ ಒಂದು ಚಿಂತನೆ ಮೊದಲನೇ ದಿನವೇ ಇದ್ದಂಥದ್ದು ನನ್ನ ನಾಡಿನ ರೈತರಿಗೆ ಸಾಲ ಮನ್ನಾವನ್ನ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದೆ. ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ನಾನೇನಿದ್ದೆ, ಬಹಳ ಜನಕ್ಕೆ ಅನುಮಾನಗಳು ಬಂತು. ಕುಮಾರಸ್ವಾಮಿ ಕೈನಲ್ಲಿ ನಿಜಕ್ಕೂ ಸಾಲ ಮನ್ನಾ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕಿನ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಏನು ಮಾಡಿ ಘೋಷಣೆ ಮಾಡಿದ್ದೇನೆ. ಇನ್ನು ಒಂದು ವಾರದಲ್ಲಿ ಜಿಯೋ ಇಶ್ಯೂ ಆಗಿ ನಿಮಗೆ ಸಾಲ ಮನ್ನಾ ಮಾಡಿರ್ತಕ್ಕಂಥ ಸಾಲದಿಂದ ಋಣಮುಕ್ತರಾಗಿರ್ತಕ್ಕಂಥ ಪತ್ರಗಳು ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ನನ್ನ ರೈತ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮಂಡ್ಯ ಜಿಲ್ಲೆಗೆ ನನ್ನ ಬಜೆಟ್ನಲ್ಲಿ ಈ ಒಂದು ನಗರಕ್ಕೆ ಒಂದು ಅಭಿವೃದ್ಧಿಗೆ ಅಂತ ಹೇಳಿ ಒಂದು 100 ಕೋಟಿ ಹಣವನ್ನು ನಾನು ಘೋಷಣೆ ಮಾಡಿದ್ರೆ ನಮ್ಮ ಎದುರಾಳಿ ಪಕ್ಷದ ಬಿಜೆಪಿ ನಾಯಕರು ತಮಾಷೆ ಮಾಡಿ ವ್ಯಂಗ್ಯ ಮಾಡಿಕೊಂಡು ಟೇಬಲ್ ಕೊಡುತ್ತಾರೆ. 2,18,000 ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ನಗರ ಪ್ರದೇಶದ ಜನತೆಗೆ 100 ಕೋಟಿ ಕೊಡ್ತಕ್ಕಂಥ ಒಂದು ಅವಕಾಶವನ್ನು ನಾನು ತೆಗೆದುಕೊಳ್ಳಿಕ್ಕೆ ಹೋದರೆ ನನಗಷ್ಟು ಯೋಗ್ಯತೆ ಇಲ್ಲವೆ ಆ ಬಿಜೆಪಿ ನಾಯಕರುಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. ನಾನು 25 ವರ್ಷದಿಂದ ನೋಡ್ತಾ ಇದ್ದೇನೆ ಈ ಜಿಲ್ಲೆಯನ್ನ, 25 ವರ್ಷದಿಂದ ಈ ನಗರ ಆಗಿದೆ ನೋಡ್ತಾ ಇದ್ದೇನೆ. ಯಾವುದಾದರೂ ಸರ್ಕಾರಗಳು ಈ ಒಂದು ಮಂಡ್ಯ ನಗರವನ್ನ ಸಂಪೂರ್ಣವಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದಾರ? ನಾನು 100 ಕೋಟಿ ಕೊಟ್ಟಿದ್ದೆ ಏನೋ ದುಡ್ಡೆಲ್ಲ ತಗೊಂಡು ರಾಜ್ಯದ ಬಜೆಟ್ನ ಮಂಡ್ಯ ಜಿಲ್ಲಾ ಬಜೆಟ್ ಮಾಡಕ್ ಹೋಗಿದ್ದೇನೆ ಅಂತಕ್ಕಂಥ ಕುಹಕದ ಮಾತು, ಕೀಳುಮಟ್ಟದ ಮಾತುಗಳನ್ನು ಮಾಡಿದಂಥದ್ದೇನಿದೆ ಸಣ್ಣತನದಲ್ಲಿ. ಇವತ್ತು ಈ ವೇದಿಕೆ ಮುಖಾಂತರ ನನ್ನ ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಯಾವ ಕಾವೇರಿ ಮಾತೆಗೆ ಇವತ್ತು ಬಾಗಿನವನ್ನು ಅರ್ಪಿಸಿ ಬಂದಿದ್ದೇನೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ಮಂಡ್ಯ ಜಿಲ್ಲೆಯ ಈ ನಗರದಲ್ಲಿ ಹೊರವರ್ತುಲ ರಸ್ತೆಯನ್ನು ಮಾಡತಕ್ಕಂಥದ್ದು ಒಳಗೊಂಡಂತೆ ಜಿಲ್ಲಾ ಸಂಕೀರ್ಣಗಳಿರ್ಬೋದು, ನಿಮ್ಮ ಮಂಡ್ಯ ಸಕ್ಕರೆ ಕಾರ್ಖಾನೆ ಇರ್ಬೋದು, ಇವತ್ತು ಆಸ್ಪತ್ರೆ ಇರ್ಬೋದು, ಹೆರಿಗೆ ಆಸ್ಪತ್ರೆಯನ್ನ ಇವತ್ತು ಮೇಲ್ದರ್ಜೆಗೆ ಏರಿಸಲು ಸುಮಾರು 500 ಬೆಡ್ನ ಹೆಚ್ಚಿಗೆ ಮಾಡತಕ್ಕಂಥದ್ದು, ಸಾರ್ವಜನಿಕ ಆಸ್ಪತ್ರೆಗೆ 800 ಬೆಡ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದೇನೆ. ಈ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯ ಒಂದು ಅಭಿವೃದ್ಧಿಯ ಪಥವನ್ನ ಇವತ್ತು ನಾನು ಕಾಣಬೇಕಾದಂಥದ್ದು ನನ್ನ ಜವಾಬ್ದಾರಿ. ನೀವು ನನ್ನ ತಲೆಯ ಮೇಲೆ ಋಣದ ಭಾರವನ್ನೇ ಹೊರಿಸಿದ್ದೀರಿ. ನನಗೆ ಯಾವುದೇ ರೀತಿಯ ಹಂಚಿಕೆ ಇಲ್ಲ. ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಅದು ಮದ್ದೂರು ಇರಲಿ, ನಾಗಮಂಗಲ ಇರಲಿ, ಕೆಆರ್ಪೇಟೆ ಇರಲಿ, ಪಾಂಡುಪುರ ಇರಲಿ, ಮಂಡ್ಯ ಇರಲಿ, ಶ್ರೀರಂಗಪಟ್ಟಣ ಇರಲಿ, ಮಳವಳ್ಳಿ ಇರಲಿ, ಈ 7 ವಿಧಾನಸಭಾ ಕ್ಷೇತ್ರಗಳ ಸಂಪೂರ್ಣ ಅಭಿವೃದ್ಧಿಗೆ, ಪ್ರತಿ ಹಳ್ಳಿ ಹಳ್ಳಿಯ ಪ್ರತಿ ಮನೆಗೆ ಇವತ್ತು ನದಿ ಮೂಲದಿಂದ ಕಾವೇರಿ ನೀರನ್ನು ಕುಡಿಯತಕ್ಕಂಥ ಯೋಜನೆಯಿಂದ ಹಿಡಿದು ನಮ್ಮ ಯುವಕರಿಗೆ ಉದ್ಯೋಗವನ್ನು ಕೊಡತಕ್ಕಂಥದ್ದು ಸೇರಿದಾಗೆ ಹಲವಾರು ಯೋಜನೆಗಳನ್ನು ತಯಾರು ಮಾಡಲಿಕ್ಕೆ ಈಗಾಗಲೇ
ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸಮಾರಂಭದಲ್ಲಿ ಸಚಿವರಾದ ಜಿಟಿ ದೇವೇಗೌಡ, ಸಾರಾ ಮಹೇಶ್, ಡಿಸಿ ತಮ್ಮಣ್ಣ, ಸಿಎಸ್ ಪುಟ್ಟರಾಜು, ಶಾಸಕರಾದ ಅನ್ನದಾನಿ, ಎಂ ಶ್ರೀನಿವಾಸ್, ಸುರೇಶ್ ಗೌಡ, ಕೆಸಿ ನಾರಾಯಣಗೌಡ, ರವೀಂದ್ರ ಶ್ರೀಕಂಠಯ್ಯ, ಮರಿತಿಬ್ಬೇಗೌಡ, ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಡಿ ರಮೇಶ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನ ಸ್ವಾಮಿ, ಮುಖಂಡರಾದ ಜಫ್ರುಲ್ಲಾ ಖಾನ್, ಲಕ್ಷ್ಮೀ ಅಶ್ವಿನಿಗೌಡ, ಪ್ರಭಾವತಿ ಜೈರಾಮ್ ಇದ್ದರು. ಮದ್ದೂರು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಸಾರಿಗೆ ಸಚಿವರಾದ ಡಿಸಿ ತಮ್ಮಣ್ಣ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ನಂತರ ಮಾತನಾಡಿದ ಅವರು, ಹಾಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ತೆರವುಗೊಳಿಸಿ ಹೈಟೆಕ್ ಆಗಿ ದೆಹಲಿ ಮಾಡಲಾಗುತ್ತದೆ. ಕೆಳಹಂತಸ್ತಿನಲ್ಲಿ ವಾಹನಗಳ ನಿಲ್ದಾಣ, ಮೇಲಂತಸ್ತಿನಲ್ಲಿ ಬಸ್ ನಿಲ್ದಾಣ, ಅದರ ನಂತರದಲ್ಲಿ ಕಚೇರಿಗಳನ್ನು ಮಾಡುವ ಉದ್ದೇಶವಿದೆ ಎಂದರು. ಇವಾಗ ಇದನ್ನ ಮರು ನಿರ್ಮಾಣ ಮಾಡಿ ಕೆಳಗಡೆ ಬಸ್ ಬೇಸ್ ಮಾಡಿ ಮೇಲ್ಗಡೆ ಮುಂದೆ ನಮ್ಮ ಮದ್ದೂರು ಪಟ್ಟಣದಲ್ಲಿ ಸಾಕಷ್ಟು ಸರ್ಕಾರಿ ಕಚೇರಿಗಳಿಗೆ ಭೂಮಿ ಇದೆ, ಬಾಡಿಗೆ ಕಟ್ಟಿದ ನಡೀತಾ ಇದೆ. ಇದರ ಮೇಲ್ಗಡೆ ಸರ್ಕಾರಿ ಕಚೇರಿಗಳು ಕೂಡ ನಾವು ವ್ಯವಸ್ಥೆ ಕಲ್ಪಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಇದಕ್ಕೆ ಅವಕಾಶ ಇದೆ, ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾಂಪ್ಲೆಕ್ಸ್ಗಳು ಕೂಡ ನಿರ್ಮಾಣ ಮಾಡಿ ಅದರಲ್ಲಿ ನಮಗೆ ಆದಾಯ ಬರುವಂಥ ರೀತಿಯಲ್ಲಿ ಮಾಡ್ಕೋಬೇಕು ಅಂತೇಳಿ ಒಂದು ಯೋಜನೆ ತಯಾರು ಮಾಡ್ತೀನಿ. ಅದರಲ್ಲಿ ಮದ್ದೂರು ಮತ್ತು ಮಂಡ್ಯಾದು ಕೂಡ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೀನಿ. ಅಧಿಕಾರಿಗಳು ಬಂದಿದ್ದಾರೆ, ಪ್ರತಿ ಪ್ರಜೆಯವರು ಬಂದಿದ್ದಾರೆ, ಅವ್ರ ಜೊತೆ ಇದು ಮಾಡಿ ಒಂದು ವಾರ ದಿವಸದಲ್ಲಿ ಇದನ್ನ ಪ್ಲ್ಯಾನ್ ರೆಡಿ ಮಾಡಿಸಿ ಈ ವರ್ಷದ ಪ್ರೋಗ್ರಾಮ್ನಲ್ಲಿ ಸೇರಿಸಿ ಮದ್ದೂರು ಮಂಡ್ಯ ಕೆಆರ್ಪೇಟೆ ಮತ್ತು ಶ್ರೀರಂಗಪಟ್ಟಣದಲ್ಲಿ ಅರ್ಕೆರೆ ಜಿಮ್ಮಿರೆಡ್ಡಿ ಅದನ್ನು ಕೂಡ ಮಾಡಬೇಕು ಹೇಳ್ತೀನಿ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವ್ಯಾವುದು ಬಸ್ ನಿಲ್ದಾಣ ಇದೆ, ಮಳವಳ್ಳಿಗೂ ಇದೆ, ಅದು ಮಳವಳ್ಳಿನೂ ಕೂಡ ಸೇರಿದೆ. ಮಳವಳ್ಳಿನಲ್ಲಿ ಸ್ವಲ್ಪ ಲ್ಯಾಂಡ್ ಪ್ರಾಬ್ಲಮ್ ಇದೆ, ಅದನ್ನು ನೋಡ್ಕೊಂಡ್ಬಂದಿರ್ತೀವಿ. ಮಳವಳ್ಳಿ ಈ ಸಾರಿ ಅಲ್ಲೂ ಒಂದು ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದೀವಿ. ಅವರೆಲ್ಲ ಕಾರ್ಯಗಳನ್ನ ಮಾಡಬೇಕು ಅಂತೇಳಿ ಕಾರ್ಯಕರ್ತರು ಬಂದಿದ್ದಾರೆ, ನಮ್ಮ ಅಧಿಕಾರಿಗಳು ಬಂದಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿ ಈ ವೇಳೆ ಇಂಜಿನಿಯರ್ಗಳಾದ ಜಗದೀಶ್ ಚಂದ್ರ, ನಾಗರಾಜ್ ಮೂರ್ತಿ, ಕೆಎಸ್ಆರ್ಟಿಸಿ ಡಿಸಿ ಮಹೇಶ್, ವಿಶೇಷ ಅಧಿಕಾರಿ ಮುತ್ತುರಾಜ್ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮದ್ದೂರು ಪಟ್ಟಣದ ಮದ್ದೂರಮ್ಮ ದೇವಸ್ಥಾನದಲ್ಲಿ ಮೊದಲ ಆಷಾಢ ಶುಕ್ರವಾರದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಮಹಿಳೆಯರು ದೇವಿಗೆ ಮಡಲಕ್ಕಿ ಸಲ್ಲಿಸಿ ಮಂಗಳಾರತಿ ಮಾಡಿ ದೇವಿಯ ಕೃಪೆಗೆ ಪಾತ್ರರಾದರು. ಇದೇ ವೇಳೆ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಯಶವಂತ್ ಮಾತನಾಡಿ, ಶಕ್ತಿ ದೇವತೆ ಮದ್ದೂರಮ್ಮ ಅವರಿಗೆ ವಿಶೇಷ ಪೂಜೆ ಮಾಡಿದರೆ ಇಷ್ಟಾರ್ಥ ಈಡೇರುತ್ತದೆ ಎಂಬ ನಂಬಿಕೆ ಇದೆ. ಆಷಾಢ ಶುಕ್ರವಾರವಾದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಪೂಜೆ ಮಾಡಿಸುತ್ತಾರೆ ಎಂದರು. ಮದ್ದೂರಮ್ಮನ ದೇವಸ್ಥಾನದಲ್ಲಿ ಮೊದಲನೇ ಶುಕ್ರವಾರ ಆಷಾಢದ ಶುಕ್ರವಾರ ಮೊದಲನೇ ವಾರ ಆಗಿರೋದ್ರಿಂದ ಇವತ್ತು ಬೆಳಗ್ಗೆಯಿಂದ ಪೂಜೆಗಳೆಲ್ಲ ನಡೀತಾ ಇದೆ. ಪ್ರಸಾದ ವಿನಿಯೋಗ ಹಾಗೂ ಮಹಿಳೆಯರು 10:30 to 12:00 ದೀಪ ನಿಂಬೆಹಣ್ಣು ದೀಪವನ್ನು ಹಚ್ತಾ ಇದ್ದಾರೆ ಹಾಗೂ ಮಡ್ಲಕ್ಕಿ ಇವೆಲ್ಲ ಇತ್ಯಾದಿ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚಾಗಿ ಹೆಂಗಸರುಗಳು ಬಂದು ಪೂಜೆ ಮಾಡ್ತಾಯಿದೆ. ಮೊದಲನೇ ಶುಕ್ರವಾರ ಆದ್ದರಿಂದ ಇನ್ನೇನು 4 ವಾರ ಇದೆ, ಅತಿ ಹೆಚ್ಚಾಗಿ ಪ್ರತಿಯೊಂದು ವಾರವೂ ಕೂಡ ಅತಿ ಹೆಚ್ಚಾಗಿ ಇಲ್ಲಿ ಮಹಿಳೆಯರು ಸೇರ್ತಾರೆ. 10:30 to 12:00 ರಾಹುಗಾಲ ಇರೋದ್ರಿಂದ ಈ ಮದ್ದೂರಮ್ಮನಿಗೆ ಶಕ್ತಿ ಇರುತ್ತೆ. ರಾಹುಗಾಲದಲ್ಲಿ ಹೆಣ್ಣು ದೇವರನ್ನು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಂಬಿಕೆ ಇರೋದ್ರಿಂದ
ಪ್ರತಿ ಶುಕ್ರವಾರ ಬಂದು 10 ಗಂಟೆಯಿಂದ 12 ಗಂಟೆ ನಿಂಬೆಹಣ್ಣು ದೀಪ ಆರತಿಯನ್ನು ಮಡ್ಲಕ್ಕಿ ಸಾಮಾನು ಅತಿ ಹೆಚ್ಚಾಗಿ ಮಹಿಳೆಯರು ಇಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮದ್ದೂರು ಪಟ್ಟಣದ ಚನ್ನೇಗೌಡ ಬಡಾವಣೆ ಹಾಗೂ ಶಿವಪುರದಲ್ಲಿ ಚರಂಡಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಾರಿಗೆ ಸಚಿವರಾದ ಡಿಸಿ ತಮ್ಮಣ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಒಟ್ಟು 80 ಲಕ್ಷ ವೆಚ್ಚದಲ್ಲಿ 8 ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು ಗುಣಮಟ್ಟದ ಕಾಮಗಾರಿಗೆ ಆದ್ಯತೆ ನೀಡಲಾಗಿದೆ. ಇನ್ನೊಂದು ತಿಂಗಳಿಗೆ ಕಾಮಗಾರಿಯನ್ನು ಮುಗಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು. ಒಟ್ಟು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮುಸ್ಲಿಂ ಕಾಲೋನಿ ಚನ್ನೇಗೌಡ ಬಡಾವಣೆ ಮತ್ತು ಇಲ್ಲಿ ಶಿವಪುರದಲ್ಲಿ 3 ರಸ್ತೆಗಳು ಬೀದಿಗಳನ್ನ ಅಭಿವೃದ್ಧಿಗೆ 80 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೆ. ಚುನಾವಣೆ ಬಡಾವಣೆ ಬಂದಿದ್ದರಿಂದ ಚುನಾವಣೆ ಸಮಯದಲ್ಲಿ ಕೆಲಸ ಪ್ರಾರಂಭ ಮಾಡೋಕ್ಕಾಗಲಿಲ್ಲ, ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇನ್ನೊಂದು 2 ತಿಂಗಳಲ್ಲಿ ಇದೆಲ್ಲ ಕೆಲಸ ಮುಗಿಸ್ಬೇಕು ಅಂತ ಹೇಳಿದ್ದೀವಿ, ಬೇಗ ಮುಗಿಸ್ತಾರೆ. ಈ ಸಂದರ್ಭದಲ್ಲಿ ಉಮಾಪ್ರಕಾಶ್, ಪಾರ್ವತಮ್ಮ, ರಾಧಾ ಗೋವಿಂದ, ಲಿಂಗಯ್ಯ, ಪರವೇಶ್ ಪಾಷಾ, ದಾಸೇಗೌಡ, ಕಾಳಿರಯ್ಯ ಸೇರಿದಂತೆ ಇತರರಿದ್ದರು. ಮಳವಳ್ಳಿ ಪಟ್ಟಣದ ದೊಡ್ಡಕೆರೆಗೆ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಬಾಗಿನ ಅರ್ಪಿಸಿ ಮಾತನಾಡಿದರು. ಭರ್ತಿಯಾಗಿ ಇವತ್ತು ರೈತರ ಮುಖದಲ್ಲಿ ಇವತ್ತು ನಗೆ ಬೀರಿದೆ. ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು, ನಮ್ಮ ತಾಲೂಕಿನ ಎಲ್ಲ ಯಜಮಾನರು, ಮುಖಂಡರುಗಳು ಮತ್ತು ಮಳವಳ್ಳಿ ಪಟ್ಟಣದ ಎಲ್ಲ ಬೀದಿಯ ಯಜಮಾನರುಗಳು ಮತ್ತು ಸಾರ್ವಜನಿಕರು, ಮಹಿಳೆಯರು, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಒಡಗೂಡಿ ಇವತ್ತು ಬಾಗಿನ ಅರ್ಪಿಸಿದ್ದೇವೆ ಕೆರೆಗೆ. ಇವತ್ತು ಇದೇ ರೀತಿ ಯಾವಾಗಲೂ ಕೂಡ ಈ ಕೆರೆ ಹೀಗೆ ತುಂಬಿರಲಿ, ರೈತರಿಗೆ ಮತ್ತು ಮೀನುಗಾರರಿಗೆ ಹೆಚ್ಚು ಅನುಕೂಲ ಆಗಲಿ. ಭಾಳ ವರ್ಷಗಳಿಂದ ಇವತ್ತು ಕೆರೆ ಬರಿದಾಗಿದ್ದೇ ಇರಲಿಲ್ಲ, 5-6 ವರ್ಷಗಳಲ್ಲಿ ನೀರನ್ನೇ ನೋಡಿಲ್ಲ ನಾವು ಕೆರೆಯಲ್ಲಿ. ಇವತ್ತು ಕೆರೆ ಸಂಪೂರ್ಣವಾಗಿ ತುಂಬಿದೆ, ಅದರಿಂದ ಮೀನುಗಾರರಿಗೆ ಮತ್ತು ಅಲ್ಲಿ ಕೆರೆಯ ಈ ಕೆರೆಯ ಅಚ್ಚುಕಟ್ಟಿನ ಎಲ್ರಿಗೂ ಕೂಡ ಅನುಕೂಲ ಆಗಲಿ. ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಅಂದಿನಿಂದ ಇಂದಿನವರೆಗೂ ಕೂಡ ಸತತವಾಗಿ ಇಡೀ ರಾಜ್ಯದಲ್ಲಿ ಮಳೆ ಆಗ್ತಿದೆ, ಇವತ್ತು ರೈತರಿಗೆ ಅನುಕೂಲ ಆಗ್ತಿದೆ. ಇವತ್ತು ಎಲ್ಲ ಸುಮಾರು ಕಲ್ಕುಣಿ, ಮಿಕ್ಕೆರೆ, ರಾಮಂದೂರು, ಮಾರ್ಕಾಲ್ ಕೆರೆಗಳ ಪೂಜಾ ಕಾರ್ಯಕ್ರಮವನ್ನು ಕೂಡ ಇವತ್ತು ಇಟ್ಕೊಂಡಿದ್ವಿ, ಎಲ್ಲ ಕೆರೆಗಳು ಭರ್ತಿಯಾಗಿದೆ. ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಶ್ರೀ ರಾಮಯೋಗೇಶ್ವರ ಮಠದ ಪೀಠಾಧ್ಯಕ್ಷರಾದ ಲಿಂಗೈಕ್ಯ ಶ್ರೀ ಸದಾಶಿವ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮವು ವಿವಿಧ ಮಠದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಡೆಯಿತು. ಸಮಾರಂಭವನ್ನು ಸಣ್ಣ ನೀರಾವರಿ ಸಚಿವರಾದ ಸಿಎಸ್ ಪುಟ್ಟರಾಜು ಜ್ಯೋತಿ ಬೆಳಗಿಸಿ, ನಂತರ ಲಿಂಗೈಕ್ಯ ಶ್ರೀ ಸದಾಶಿವ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸುವ ಮೂಲಕ ಚಾಲನೆ ನೀಡಿದರು. ಈ ಪುಷ್ಪಾರ್ಚನೆಯನ್ನ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಸಿ ಅಶೋಕ್ ರವರು. ನಂತರ ಮಾತನಾಡಿದ ಅವರು, ಶ್ರೀ ಸದಾಶಿವ ಸ್ವಾಮೀಜಿ ಸಾವು ನಮಗೆಲ್ಲ ನೋವು ಉಂಟಾಗಿದೆ. ಇದೀಗ ಶ್ರೀ ಸದಾಶಿವ ಸ್ವಾಮೀಜಿ ಲಿಂಗೈಕ್ಯರಾಗಿದ್ದಾರೆ. ಈ ಮಠದ ಅಭಿವೃದ್ಧಿಗೆ ನಾನು ಸದಾ ಸಿದ್ಧನಿರುತ್ತೇನೆ. ಶ್ರೀ ಮರಿದೇವರು ಸ್ವಾಮೀಜಿಯವರ ಆಶೀರ್ವಾದದಿಂದ ನಾನು 3 ಬಾರಿ ಶಾಸಕನಾಗಿ, 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಗೆದ್ದಿದ್ದೇನೆ. ಈ ಮಠ ಕ್ಷೇತ್ರ ರಾಜ್ಯಕ್ಕೆ ಮಾದರಿಯಾಗಲಿದೆ ಎಂದರು. ನಾಡಿನಾದ್ಯಂತ ಇದ್ದಾರೆ, ಜೊತೆಲಿ ನಾವಿದ್ದೇವೆ. ನಿಮ್ಮ ಆರೋಗ್ಯದ ಸ್ಥಿತಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ 2-3 ಬಾರಿ ಆರೋಗ್ಯದ ವ್ಯತ್ಯಾಸ ಆದಾಗ ನಮ್ಮ JSS ಆಸ್ಪತ್ರೆಯಿಂದಲೇ ನಾನು ಖುದ್ದಾಗಿ 1-2 ಗಂಟೆ ಅವ್ರ ಜೊತೆಗಿದ್ದು ಹಲವಾರು ಬಾರಿ ಅವರಲ್ಲಿ ವಿನಂತಿ ಮಾಡಿದಾಗಲೂ ನನಗೇನು ಆಗಲ್ಲ ನಡೀಲಿ ಅಂತಕ್ಕಂಥ ಉದಾಸೀನದ ಮಾತುಗಳನ್ನೇ ನಮ್ಮ ಪರಪ್ರಜೆ ನಮ್ಗೆ ಹೇಳ್ತಾ ಇದ್ದೀವಿ. ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವನ್ನು ನಾವುಗಳು ಕಾಪಾಡಿಕೊಳ್ಳದೇ ಇದ್ದಾಗ ಎಂತೆಂಥ ನೋವನ್ನು ನಾವು ಅನುಭವಿಸ್ತೀವಿ ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ಸಮರ್ಥನೆ ಕಾಣ್ತಾ ಇದ್ದೇವೆ. ಇದೇ ವೇಳೆ ತುಮಕೂರು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಮಾತನಾಡಿ, ಶ್ರೀ ಸದಾಶಿವ ಸ್ವಾಮೀಜಿ ಲಿಂಗೈಕ್ಯರಾದ ನಂತರ ಬೇಬಿ ಬೆಟ್ಟ ಮಠವನ್ನು ಯಾರು ಅನಾಥ ಮಾಡಬೇಡಿ, ಇಲ್ಲಿಯ ಭಕ್ತಾದಿಗಳು, ಜನಪ್ರತಿನಿಧಿಗಳು ಈ ಮಠವನ್ನು ಅಭಿವೃದ್ಧಿಪಡಿಸಬೇಕು ಎಂದರು. ಮಹಾಸ್ವಾಮಿಗಳವರು ಮರಿದೇವರ ಮಹಾಸ್ವಾಮಿಗಳವರ ಶಿಷ್ಯರಾಗಿದ್ದರು. ಮರಿದೇವರಿಗೆ 2 ಕಣ್ಣು, 1 ಬೇಬಿ ಗ್ರಾಮ, 1 ಬೇಬಿ ಬೆಟ್ಟ ಇದ್ದವು. ಹಾಗೆ ಇಬ್ಬರು ಸ್ವಾಮಿಗಳು
ಸದಾಶಿವ ಸ್ವಾಮಿಗಳು, ತ್ರಿನೇತ್ರ ಮಹಾಸ್ವಾಮಿಗಳು ಇಬ್ಬರು ಅವರಿಗೆ ಸ್ವಾಮಿಗಳಾಗಿದ್ದಂತಹ ಅವರು. ಮರದೇವರ ಮಹಾಸ್ವಾಮಿಗಳವರ ಬಗ್ಗೆ ನೀವೆಲ್ಲ ಕೇಳಿರುವಂತಹವರು, ಈ ಭಾಗದ ಒಬ್ಬ ಅತ್ಯಂತ ತಪಸ್ವಿ ಮಹಾಸ್ವಾಮಿಗಳವರಾಗಿದ್ದಂತಹ ಅವರು. ಅಷ್ಟೇ ಅಲ್ಲ, ಅವರ ಬಗ್ಗೆ ಬಹಳ ಭಕ್ತಿ ಶ್ರದ್ಧೆಯನ್ನ ಈ ಭಾಗದ ಜನಗಳು ಇಟ್ಕೊಂಡಂತಹ ಅವರು. ಅವರೇನಾದರೂ ಒಂದು ಮಾತು ಆಡಿದರೆ ಅದು ತಪ್ಪೇ ತರಪೇ ತರುತ್ತದೆ ಅನ್ನುವಂತಹ ಒಂದು ನಂಬಿಕೆ, ಒಂದು ಶ್ರದ್ಧೆ ಅವ್ರ ಮೇಲೆ ಇದ್ದಂತಹದ್ದು. ಅಷ್ಟೇ ಅಲ್ಲ, ಅವರು ಬಹಳಷ್ಟು ಕೋಪಿಷ್ಠರು ಆಗಿರ್ತಾ ಇದ್ರು. ಕೆಟ್ಟದ್ದು ಕಂಡ್ರೆ ನೇರವಾಗಿ ಖಂಡಿಸುವಂತಹ, ಕೆಟ್ಟದಾಗಿ ಹೇಳುವಂತಹ ಒಂದು ಮನೋಭಾವ ಅಂದ್ರೆ ಮರದೇವರ ಮಹಾಸ್ವಾಮಿಗಳವರಾಗಿದ್ರು. ಸಮಾರಂಭದಲ್ಲಿ ಶ್ರೀ ತ್ರಿನೇತ್ರ ಸ್ವಾಮೀಜಿ, ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಜಿ, ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ, ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಭಾಗವಹಿಸಿದ್ದರು. ಪಾಂಡವಪುರ ತಾಲೂಕಿನ ಬೇಬಿ ಗ್ರಾಮದ ಶ್ರೀ ದುರ್ದಂಡೇಶ್ವರ ಮಹಾಂತ ಶಿವಯೋಗಿ ಮಠಕ್ಕೆ ಭೇಟಿ ನೀಡಿದ ಸಣ್ಣ ನೀರಾವರಿ ಸಚಿವರಾದ ಸಿಎಸ್ ಪುಟ್ಟರಾಜು, ಶ್ರೀ ತ್ರಿನೇತ್ರ ಸ್ವಾಮೀಜಿ ಅವರೊಂದಿಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆಸಿದರು. ನಂತರ ಚಿನಕುರುಳಿ ಸಮೀಪ ಶಿಂಡಬೋಗನಹಳ್ಳಿ ಗ್ರಾಮದ ಗೇಟ್ ಬಳಿ ನಿರ್ಮಿಸಿರುವ ಶ್ರೀ ಮೂಗುಮಾರಮ್ಮ ಹೆಬ್ಬಾಗಿಲನ್ನು ಸಣ್ಣ ನೀರಾವರಿ ಸಚಿವರಾದ ಸಿಎಸ್ ಪುಟ್ಟರಾಜು ಹಾಗೂ ತ್ರಿನೇತ್ರ ಸ್ವಾಮೀಜಿ ಉದ್ಘಾಟಿಸಿದರು. ಇದೇ ವೇಳೆ ಶಿಂಡಬೋಗನಹಳ್ಳಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆ ಹಾಗೂ ನರೇಗಾ ಯೋಜನೆಯಡಿಯಲ್ಲಿ ಹೊಸದಾಗಿ ನಿರ್ಮಿಸಿರುವ ಕೊಳವನ್ನು ಸಚಿವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಲಾಗುವುದು ಎಂದರು. ಹಬ್ಬದ ಪ್ರಯುಕ್ತ ಊರಿಗೆ ಹೆಬ್ಬಾಗ್ಲು ವಿಶೇಷವಾಗಿ ತಾಯಿ ಪೂಜೆ ಮಾಡಲಿಕ್ಕೆ ಕೊಳ, ಈ ರೀತಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ತಿನ್ನೇಂತ ಮಹಂತ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಸಚಿವನಾಗಿ, ಕ್ಷೇತ್ರದ ಶಾಸಕನಾಗಿ ಬಹಳ ಸಂತೋಷದಿಂದ ನಾವೆಲ್ಲರೂ ಸೇರಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನಂತರ ಶ್ರೀ ತ್ರಿನೇತ್ರ ಸ್ವಾಮೀಜಿ ಮಾತನಾಡಿ, ಮಂಡ್ಯ ಜಿಲ್ಲೆಯ ಕೆರೆಕಟ್ಟೆಗಳಿಗೆ ಸಂಪೂರ್ಣ ನೀರು ತುಂಬಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಸಚಿವರಾದ ಸಿಎಸ್ ಪುಟ್ಟರಾಜು ಹೆಚ್ಚು ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಹಿಂದಿನ ಕಾಲದಲ್ಲಿ ಮಳೆ ಬೆಳೆ ಎಲ್ಲವೂ ಸಮೃದ್ಧಿಯಿಂದ ಕೂಡಿತ್ತು. ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯ ಹಣದಲ್ಲಿ ಸಮೃದ್ಧಿ ಆಗಿದ್ದಾನಷ್ಟೇ, ಅಧಿಕಾರದಲ್ಲಿ ಸಮೃದ್ಧಿ ಆಗ್ತಾನಷ್ಟೇ, ಆದರೆ ಬೀಸೋ ಗಾಳಿಲ್ಲ, ಬೀಳೋ ಮಳೆಯಲ್ಲಿ, ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ ಶ್ರೀಮಂತನಾಗ್ತಾನೆ. ಹಾಗಾಗಿ ಪ್ರಕೃತಿಗಳನ್ನು ಉಳಿಸ್ಬೇಕು, ಪ್ರಕೃತಿಗಳನ್ನು ಬೆಳೆಸಬೇಕು. ಇವತ್ತು ಮರ ಗಿಡಗಳನ್ನು ಬೆಳೆಸಿದ್ರೆ ಸೊ ನಮಗೆ ಪ್ರಕೃತಿ ನಮಗೆ ಪೂರಕವಾಗಿರಲಿಕ್ಕೆ ಸಾಧ್ಯ. ಇವತ್ತು ಕೃಷ್ಣರಾಜ ಸಾಗರ ತುಂಬಿ ತುಳುಕ್ತಾ ಇರೋದು ನಮ್ಮೆಲ್ಲರ ಮನಸ್ಸಿಗೆ ಆನಂದ ತಂದುಕೊಟ್ಟಿದೆ. ನಿಜವಾಗಲೂ ರೈತಾಪಿ ಜನರಿಗೆ ಸಮೃದ್ಧಿ ಆಗಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕೆರೆ ಕಟ್ಟೆಗಳು ತುಂಬಿಸುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಅಂತರ್ಜಲವನ್ನು ಹೆಚ್ಚಿಸಬೇಕು, ಅಂತರ್ಜಲ ಪೂರಕ ಆಗಬೇಕು. ಪ್ರತಿಯೊಬ್ಬ ರೈತನಿಗೂ ಒಂದಿಷ್ಟು ಮಾಸ್ಟರ್ ಪ್ಲಾನ್ ಮಾಡಿ ಬಹುಶಃ ನಮ್ಮ ಜಿಲ್ಲೆಯ ಸಚಿವರು ಸಿ ಎಸ್ ಪುಟ್ಟರಾಜುರು ನೀರಾವರಿಯ ಸಚಿವರು ಆಗಿರೋದ್ರಿಂದ, ಮೈನರ್ ಇರಿಗೇಷನ್ ಇರೋದ್ರಿಂದ ಒಂದಿಷ್ಟು ಕೆರೆ ಕಟ್ಟೆಗಳನ್ನೆಲ್ಲ ಒಂದು ರೀತಿಯಲ್ಲಿ ಅಭ್ಯುದಯವನ್ನು ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ. ಸೊ ಅವ್ರಿಗೂ ಸಹ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಯಾಕೆ ಅಂತ ಅಂದರೆ ಅಂತರ್ಜಲ ಕುಗ್ಗೋಗ್ತಾ ಇದೆ, ಅಂತರ್ಜಲ ಬೆಳೆಸಲಿಕ್ಕೋಸ್ಕರ ಕೆರೆ ಕಟ್ಟೆಗಳನ್ನು ತುಂಬಿಸೋ ಪ್ರಯತ್ನಗಳನ್ನು ಮಾಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲ ನಾನು ಕಾವೇರಿ ಮಾತೆಗೆ ಕೇಳ್ಕೊಳ್ಳೋದು ಇಷ್ಟೇ, ಅತಿವೃಷ್ಟಿ ಅನಾವೃಷ್ಟಿ ಆಗದೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ರೈತರನ್ನು ಉಳಿಸು, ನಮ್ಮ ರೈತರನ್ನು ಬೆಳೆಸು, ಈ ರಾಷ್ಟ್ರ ಬೆಳೀಲಿ ಅಂತ ನಾನು ಹರಿಸ್ಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿ ಅಶೋಕ್ ಸೇರಿದಂತೆ ಅನೇಕರಿದ್ದರು. ಪಾಂಡವಪುರ ಪಟ್ಟಣದಲ್ಲಿ ನಕಲಿ ಚಿನ್ನದ ಕಾಸು ಕೊಳವೆ ಮಾರಾಟ ಜಾಲ ಇದೀಗ ಬೆಳಕಿಗೆ ಬಂದಿದೆ.
ಗೃಹಿಣಿಯರು ತಾಳಿ ಜೊತೆ ಹಾಕುವ ಲಕ್ಷ್ಮೀ ಕಾಸು, ತಮಿಳರು ಹಾಕಿಕೊಳ್ಳುವ ಕೊಳವೆಯನ್ನು ಮಹಿಳೆಯರ ತಂಡ ನಕಲಿ ತಯಾರಿಸಿ ಜನಸಂದಣಿ ಸ್ಥಳದಲ್ಲಿ ಮತ್ತು ಸ್ಲಂ ಬಡಾವಣೆಗಳಲ್ಲಿ ಮಹಿಳೆಯರಿಗೆ ಮಾರಾಟ ಮಾಡುವ ಪ್ರಸಂಗ ನಡೆದಿದೆ. ನಂಬಿ ಮೋಸ ಹೋದ ಮಹಿಳೆಯೊಬ್ಬರು ಚಿನ್ನದ ಅಂಗಡಿಯಲ್ಲಿ ಪರೀಕ್ಷಿಸಿದಾಗ ನಕಲಿ ಎಂದು ಗೊತ್ತಾಗಿದೆ. ಪಾಂಡವಪುರ ಜ್ಯುವೆಲರಿ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಅವರಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಗಮನ ಹರಿಸಬೇಕು, ಈ ತರ ಡೂಪ್ಲಿಕೇಟ್ ಕಾಸುಗಳು, ಲಕ್ಷ್ಮಿ ಪ್ಲೈನ್ ಕಾಸು, ಮುಂದ್ಗಡೆ ಲಕ್ಷ್ಮಿ ವಿಗ್ರಹ, ಹಿಂದ್ಗಡೆ 22 ಕ್ಯಾರೆಟ್ ಗೋಲ್ಡ್ ಮತ್ತೆ ಇಸ್ತ್ರಿ ಇರುತ್ತೆ, ಮತ್ತೆ ಈ ತರ ತಮಿಳಿನ ಸಾಕ ಕೊಳವೆಗಳು, ಇದು ಡೂಪ್ಲಿಕೇಟ್ ಚಿನ್ನದ ತರನೇ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಅಲ್ಲಿ ಲಕ್ಷ್ಮಿ ವಿಗ್ರಹ ಇರೋ ಕಡೆ KDM ಅಂತ ಸೀಲು ಹೊಡೆದಿದ್ದಾರೆ. ಇದನ್ನ ಹೆಂಗಸುಗಳು ತಂದು ಹೆಂಗಸುಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಲ್ಲೋ ಬಸ್ ಸ್ಟ್ಯಾಂಡಲ್ಲೋ, ಮಾರ್ಕೆಟಲ್ಲೋ, ಎಲ್ಲೋ ಮನೆ ಹತ್ರನೋ ಬಂದ್ಬಿಟ್ಟು, ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ನನ್ನ ಮಗು ಹುಷಾರಿಲ್ಲ, ಹಂಗಾಯ್ತು ಹಿಂಗಾಯ್ತು ಏನೋ ಒಂದು ನೆಪ ಹೇಳ್ಬಿಟ್ಟು ಎಷ್ಟು ದುಡ್ಡು ಕೊಡ್ತಾರೆ ಅಷ್ಟು ಇಸ್ಕೊಂಡು ಈ ಥರ ಒಡವೆ ನಿಮ್ಮ ಹತ್ರ ಇಟ್ಟಿರಿ ಬಂದು ತೊಗೊಂಡಿರ್ತ ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅವ್ರು ಮಾಡ್ತಾ ಇರೋದು ಮೋಸ, ಇದು ಡೂಪ್ಲಿಕೇಟ್ ಒಡವೆಗಳು. ಈ ರೀತಿ ನಿಮ್ಮ ಹತ್ರ ಯಾರು ಬಂದರೆ ಅದನ್ನ ಡೂಪ್ಲಿಕೇಟ್ ಒರಿಜಿನಲ್ ಅಂತ ಟೆಸ್ಟ್ ಮಾಡಿಸಿ, ಆಮೇಲೆ ಅಂಥದ್ದೇನಾದ್ರು ಡೂಪ್ಲಿಕೇಟ್ ಇದ್ದರೆ ನೀವು ಅವ್ರನ್ನ ಪೊಲೀಸವ್ರಿಗೆ ಹಿಡ್ಕೊಡಿ, ಪೊಲೀಸವ್ರು ಗಮನಕ್ಕೆ ತರಬೇಕು. ದಯವಿಟ್ಟು ಸಾರ್ವಜನಿಕರು ಈ ಥರ ತುಂಬ ಮೋಸ ನಡೀತಾ ಇದೆ, ಇದನ್ನೆಲ್ಲ ಹೆಂಗಸು ಹೇಳ್ಬೇಕು. ನೀವು ಮೆಟಲ್ನಿಂದ ಮಾಡಿರೋದು ಇದು ಬರೀ 50-60 ರೂಪಾಯಿಗೆಲ್ಲ ಸಿಗುತ್ತೆ, ಇದ್ರ ಬೆಲೆ ಅಷ್ಟೇ. ಇದನ್ನ ಜೊತೆ ಕೊಟ್ಟರು 100 ರೂಪಾಯಿನೂ ಯಾರು ನಿಮ್ಗೆ ಕೊಡೋದಿಲ್ಲ. ಇದು ಚಿನ್ನದೆಲ್ಲ ಡೂಪ್ಲಿಕೇಟು ನೋಡಿಕೊಂಡು ಯಾರೇ ಕೊಡಕ್ಕೆ ಬಂದರು ಇದನ್ನ ಪೊಲೀಸವ್ರು ಗಮನಕ್ಕೆ ತರ್ನಿ, ಇದು ಒರಿಜಿನಲ್ ಡೂಪ್ಲಿಕೇಟು ಅಂತ ಟೆಸ್ಟ್ ಮಾಡಿಸಿ. ಯಾರು ದಾರಿಲಿ ಕೊಡೋದು, ಮನೆ ಹತ್ರ ಬಂದು ಕೊಟ್ಟರೆ ತಗೋಬೇಡಿ ಇದನ್ನೆಲ್ಲ. ಮೋಸಕ್ಕೆ ಒಳಗಾದ ಮಹಿಳೆಯರು ನಕಲಿ ಲಕ್ಷ್ಮೀ ಕಾಸು ಪೊಲೀಸರಿಗೆ ನೀಡಿದ್ದಾರೆ. ನಕಲಿ ಚಿನ್ನ ಮಾರಾಟ ಮಾಡುತ್ತಿರುವ ಜಾಲವನ್ನು ಪೊಲೀಸರು ಹಿಡಿಯಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ 1223ನೇ ಮಧ್ಯವರ್ಜನ ಶಿಬಿರವು ಕೆಆರ್ಪೇಟೆ ತಾಲೂಕಿನ ಸಿಂದಘಟ್ಟ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು. ಶಾಲೆಯ ಮುಖ್ಯ ಶಿಕ್ಷಕರಾದ ತಿಮ್ಮೇಗೌಡ ಮಾತನಾಡಿ, ಮದ್ಯಪಾನ ಸೇರಿದಂತೆ ಇತರೆ ದುಶ್ಚಟಗಳಿಂದ ಹೊರಬರಬೇಕು, ಮದ್ಯಪಾನ ಸಾರಾಯಿ ಸೇವನೆ ಮಾಡುವುದಿಲ್ಲವೆಂದು ಶಪಥ ಮಾಡಿ ನವಜೀವನಕ್ಕೆ ಪಾದಾರ್ಪಣೆ ಮಾಡಲು ಹೇಳಿದರು. ನನ್ನ ಆಲೋಚನೆ ನಾನು ಕೇಳಿದ ಪ್ರಶ್ನೆ ತಮಗೆ ಅರ್ಥ ಆಯ್ತ? ಅರ್ಥ ಆಯ್ತಾ? ನಾನು ಕೇಳಿದ್ದೇನು, ನಿಮಗೆ ನಾನು ಒಂದಿಷ್ಟು ಪ್ರಶ್ನೆಯನ್ನು ಕೊಟ್ಟೆ, ಆ ಪ್ರಶ್ನೆಯನ್ನು ನೀವು ಕೇಳಿಕೊಂಡ್ರಿ, ಆ ಪ್ರಶ್ನೆಗೆ ನಿಮ್ಮದೇ ಆದ ರೀತಿಯಲ್ಲಿ ಉತ್ತರವನ್ನು ಕೊಟ್ರಿ, ಇದನ್ನು ನಿಮಗೆ ಹೇಳಿಕೊಟ್ಟವರೇ ಆಗುತ್ತೆ. ಕಾರ್ಯಕ್ರಮದಲ್ಲಿ ಮುದ್ದುಕುಮಾರ್, ಕೆಎಸ್ ರಾಜೇಶ್, ಕುಮಾರಸ್ವಾಮಿ, ಸುಧೀರ್ ಜೈನ್, ಚಿದಂಬರ್ ಸೇರಿದಂತೆ ಇತರರಿದ್ದರು. ಶಾಲಾ ಶಿಕ್ಷಕರ ಕಿರುಕುಳ ತಾಳಲಾರದೆ ವಿದ್ಯಾರ್ಥಿನಿಯೊಬ್ಬಳು ಶಾಲೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೆಆರ್ಪೇಟೆ ತಾಲೂಕಿನ ಕೋಡಿಮಾರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೆಆರ್ಪೇಟೆ ತಾಲೂಕಿನ ಚೈತನ್ಯ ವಿದ್ಯಾನಿಕೇತನ ಖಾಸಗಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಓದುತ್ತಿದ್ದ ಸಂಗೀತಾ ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾರ್ಥಿನಿ. ಒಂದು ಹುಡುಗಿ ಇವತ್ತು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡೈತೆ, ಅದಕ್ಕೆ ನೇರ ಹೊಣೆ ಚರ್ಚು, ಚರ್ಚಿನ ಫಾದರ್, ಸಿಸ್ಟರ್, ಆಡಳಿತ ಮಂಡಳಿ, ಮಲ್ಲಿಕಾರ್ಜುನ. ಯಾಕಪ್ಪ ಅಂತ ಅಂದ್ರೆ ಇವತ್ತು ಹುಡುಗಿ 2 ಮಾರ್ಕ್ಸ್ ಕಮ್ಮಿ ತೆಗ್ದಿದೆ ಅಂತವ ಸೂಸೈಡ್ ಮಾಡ್ಕೊಂಡೈತೆ. ಇವಾಗ ಇಲ್ಲಿ ಬಂದಿರೋ ಟೀಚರ್ಸ್ SLC PUC ಸೆಕೆಂಡ್ PUC ಪಾಸ್ ಆಗಿರೋ ರೈಕಂದವ್ರೆ, ಇವರು ಒಂದು ಹುಡುಗಿ ಒಂದು ಒಬ್ಬ ಪೇರೆಂಟ್ ತವ 23-24 ಸಾವಿರ ಡೊನೇಷನ್ ತಾರೆ ನನ್ನ ಮಕ್ಕಳು. ಶಿಕ್ಷಕ ದಿನನಿತ್ಯ ಕಿರುಕುಳ ಕೊಡ್ತಿದ್ದಂತಲ್ಲ ಮಕ್ಕಳುಗಳಿಗೆ, ಖಂಡಿತ ಕೊಡ್ತಿದ್ದಾನೆ ಇಲ್ಲಿ, ಖಂಡಿತ ಕೊಡ್ತಿದ್ದಾನೆ ಇಲ್ಲಿ. ಯಾವ್ದೇ ಪೇರೆಂಟ್ಸ್ ಅಲ್ಲಿ ಯಾರೇ ಆಗ್ಲಿ ಬಂದು ಕೇಳ್ತಾ ಇಲ್ಲ. ಆಮೇಲೆ ಇಲ್ಲಿ 24 ಸಾವಿರ ಡೊನೇಷನ್ ತಾತಾನೆ. ಈ ಊರು ಕೋಡಿಮನಳ್ಳಿ ರೋಡ್ ನೋಡಿಲ್ಲ, ಪೇರೆಂಟ್ಸ್ ಯಾರು ಬರ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತೆಗೆದಿದ್ದಾರೆ ಎಂದು ದಿನನಿತ್ಯ ಕಿರುಕುಳ ನೀಡುತ್ತಿದ್ದರು ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕನು ಅಸಭ್ಯವಾಗಿ ವರ್ತಿಸುತ್ತಿದ್ದರಿಂದ ವಿದ್ಯಾರ್ಥಿನಿ ಮನನೊಂದಿದ್ದಳು.
ಜ್ಞಾನಕೇತನ ಚೈತನ್ಯ ಸ್ಕೂಲಲ್ಲಿ ಒಂದು ಮಕ್ಕಳುಗಳಿಗೆ ಕಮ್ಮಿ ಅಂದ್ರೆ 25,000 to 30,000 ಡೊನೇಷನ್ ತಗೋತಾರೆ. ಡೊನೇಷನ್ ತಗೊಂಡ್ರೆ ಮಕ್ಕಳುಗಳಿಗೆ ಸರಿಯಾದ ರೀತಿ ಯಾವ್ದೋ ಮಾಹಿತಿ ಕೊಡಲ್ಲ. ಆಮೇಲೆ ಏನಾರ ಒಂಚೂರು ಹೆಚ್ಚು ಕಮ್ಮಿ ಅಂದ್ರೆ ಪೇರೆಂಟ್ಸ್ ಏನ್ ತಿಳಿಸಲ್ಲ, ಹೊರಗಡೆ ನಿಲ್ಸಿರ್ತಾರೆ. ಆಮೇಲೆ ಹೊರಗಡೆ ರೋಡ್ ನ ರಸ್ತೆ ಬರ್ಬೇಕಾದ್ರೆ ಒಂದು ರಸ್ತೆ ರೆಡಿ ಮಾಡ್ಕೊಂಡಿಲ್ಲ. ಒಂದು ಚೂರು ವ್ಯತ್ಯಾಸ ಆಯ್ತು ಅಂತ ಅಂದ್ರೆ ರಸ್ತೆನಲ್ಲಿ ಮಕ್ಕಳು ಬಸ್ ಪಲ್ಟಿ ಆಗಿ ಸತೋಗ ಸನ್ನಿವೇಶ ಇದೆ. ಸೂಸೈಡ್ ಮಾಡ್ಕೊಂಡಿರೋ ಕಾರಣ ಏನು ಅಂತಂದ್ರೆ, ಸೂಸೈಡ್ ಮಾಡ್ಕೊಂಡಿರೋ ಕಾರಣ ಇಲ್ಲಿ ಸ್ಕೂಲ್ ಆಡಳಿತ ಮಂಡಳಿನೇ ಸರಿಯಿಲ್ಲ. ಕಾರಣ ಏನು, ಏನಕ್ಕೆ, ಯಾಕೋಸ್ಕರ ಸೂಸೈಡ್ ಮಾಡ್ಕೊಂಡಿದೆ ಅವ್ರಿಗೆ? ಎಚ್ ಎಂ ಓ ಮಕ್ಕಳುಗಳಿಗೆ ಒಡೆಯ ಅಧಿಕಾರ ಇಲ್ಲ. ಮಗುರ್ನ ಪೇರೆಂಟ್ಸ್ ತಾಯಿ ಇಲ್ಲೇ ಕೆಲಸ ಮಾಡ್ತಿದ್ದಾರೆ, ಆಯಾಗಿ ಕೆಲಸ ಮಾಡ್ತಿದ್ದಾರೆ. ಆ ತಾಯಿಗೂ ವಿಚಾರ ಮುಟ್ಸಿಲ್ಲ. ಆ ಮಗುನ ತೀರಾ ಅವಾಚ್ಯ ಶಬ್ದದಿಂದ ಬೈದು ಹೊಡೆದಿದ್ದಾರೆ. ಹೊಡೆದಿರೋದಕ್ಕೆ ಮನನೊಂದು ಅದು ಆತ್ಮಹತ್ಯೆ ಮಾಡಿಕೊಂಡಿದೆ. ಸ್ಥಳಕ್ಕೆ ಕಿಕ್ಕೇರಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೆಆರ್ಎಸ್ ತುಂಬಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಾವೇರಿ ಮಾತೆಗೆ ಬಾಗಿನ ಸಮರ್ಪಿಸಿದರು. ನಂತರ ಮಾತನಾಡಿದ ಅವರು, ಕೊಡಗಿನಲ್ಲಿ ಮಳೆಯಿಂದಾಗಿ ಆದ ಅನಾಹುತಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದೇನೆ, ಅವರಿಗೆ ಪರಿಹಾರ ಒದಗಿಸುವ ವ್ಯವಸ್ಥೆ ಮಾಡುತ್ತೇನೆ. ಮಂಡ್ಯ ಜಿಲ್ಲೆಯ ಜನ ಕೊಟ್ಟಿರೋ ಅಧಿಕಾರ ಬೇರೆ, ಇದು ಭಗವಂತ ಕೊಟ್ಟಿರೋ ಅಧಿಕಾರ. ತಾಯಿ ಚಾಮುಂಡೇಶ್ವರಿ ನಾನು ಎಲ್ಲಿಯವರೆಗೆ ಅಧಿಕಾರದಲ್ಲಿರಬೇಕು ಎಂದು ತೀರ್ಮಾನಿಸಿದ್ದಾಳೆ ಎಂದರು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವಂತೆ ರೈತರು ಮನವಿ ಮಾಡಿದ್ದಾರೆ. ರೈತರು ಕಣ್ಣೀರು ಹಾಕಿದರೆ ನಾನು ಬದುಕುತ್ತೀನಾ, ದಯವಿಟ್ಟು ಆತ್ಮಹತ್ಯೆ ದಾರಿ ಹಿಡಿಯಬೇಡಿ ಎಂದರು. ಎಲ್ಲ ಕಡೆ ಸಮೃದ್ಧಿಯಿಂದ ನದಿಗಳು ಮತ್ತು ಗ್ರಾಮದಲ್ಲಿರುವ ಕೆರೆಕಟ್ಟೆಗಳು ತುಂಬಿ ತುಳುಕುತ್ತಿವೆ. ಆದರೆ ನಮ್ಮ ಹಲಗೂರಿನ ಕೆರೆ ತುಂಬಿ ಸುಮಾರು ವರ್ಷಗಳೇ ಕಳೆದಿವೆ. ಈಗ ಮಳೆಯಾದರೆ ಏನೂ ಪ್ರಯೋಜನ ಇಲ್ಲ. ಇದರ ಬಗ್ಗೆ ನೂತನ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಗಮನ ಹರಿಸುತ್ತಾರೆಯೇ, ಕಾದು ನೋಡಬೇಕಾಗಿದೆ.
ನಾವು ರೈತ ಕುಟುಂಬದವರು. ಈ ಕೆರೆ ಇನ್ನೇನು 20-25 ವರ್ಷ ಆಯಿತು, ಕೆರೆಗೆ ನೀರಿಲ್ಲ, ಕೆಳಗಡೆ ಪಸರೆಲ್ಲ ಒಣಗ್ತಾ ಇದ್ದಾವೆ ಎಲ್ಲ ಕಡೆನೂ. ಈ ಕಡೆ ಕೋಡಂಬಳ್ಳಿ ಕೆರೆ ಸುತ್ತ ಕೆರೆಗೆ ನೀರಿದೆ, ಇಲ್ಲಿ ಕೆರೆ ನೀರಿಲ್ಲದೇ ನಾವೆಲ್ಲ ಈ ಬೆಂಗಾಡಲ್ಲಿ ಒದ್ದಾಡ್ತಾ ಇದ್ದೀವಿ. ದಯವಿಟ್ಟು ಕೆರೆಗೆ ನೀರು ಬಿಡಿಸ್ಕೊಡಿ. ಇವಾಗ ಕೆರೆ ತುಂಬಿದೆ, ಸಿಕ್ಕಾಪಟ್ಟೆ ತಮಿಳ್ನಾಡಿಗೆಲ್ಲ ನೀರು ಹೋಗ್ತಾ ಇದೆ. ಅದರಿಂದ ಏನಾರು ಮಾಡಿ ನಮಗೆ ಈ ಹಲಗೂರು ಕೆರೆಗೆ ನೀರನ್ನ ತುಂಬಿಸ್ಕೊಡಿ. ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಸಂಚಾರಿ ನಿರ್ವಹಣೆ ಮತ್ತು ರಸ್ತೆ ಸುರಕ್ಷತೆ ಮಾಸಾಚರಣೆ 2018 ಕಾರ್ಯಕ್ರಮವು ಹಲಗೂರಿನ ಜೆಪಿಎಂ ಕಾಲೇಜಿನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಬ್ ಇನ್ಸ್ಪೆಕ್ಟರ್ ಶ್ರೀಧರ್ ಮಾತನಾಡಿ, ದ್ವಿಚಕ್ರ ವಾಹನಗಳಲ್ಲಿ ಅಥವಾ ಇನ್ನೂ ಇತರೆ ಯಾವುದೇ ವಾಹನ ಚಲಾಯಿಸುವ ಸವಾರರು ಮೊದಲು ಸಂಚಾರಿ ನಿಯಮಗಳನ್ನು ಅರಿತು ವಾಹನ ಚಲಾಯಿಸಿ ದೇವರು ಕೊಟ್ಟಿರುವ ಅಮೂಲ್ಯವಾದ ಪ್ರಾಣವನ್ನು ಕಾಪಾಡಿಕೊಳ್ಳಿ ಎಂದರು. ಅಪಘಾತಗಳನ್ನು ತಡೆ ಮಾಸಾಚರಣೆಯನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ಮಾಸಾಚರಣೆಯ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ಯಾವುದೇ ಒಂದು ಪ್ರತಿ 4 ನಿಮಿಷಕ್ಕೆ ಒಂದು ಮರಣ ರೀತಿಯಾಗಿ 1,37,000 ಜನ ಕೇವಲ ಈ ರಸ್ತೆ ಅಪಘಾತಗಳಲ್ಲಿ ಮರಣವನ್ನು ಹೊಂದಿದ್ದಾರೆ. ಇದು ಬೇರೆ ಎಲ್ಲ ರೀತಿಯ ಒಂದು ಆಘಾತಗಳು ಅಪಘಾತಗಳಿಂದ ಇದು ಹೆಚ್ಚು ಜಾಸ್ತಿ ಆಗಿರ್ತದೆ. ನೀವು ಯುದ್ಧಗಳನ್ನು ನೋಡ್ಬೋದು, ಅಥವಾ ಈ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿರ್ಬೋದು, ಅದೆಲ್ಲ ಒಂದು ಘಟನೆಗಳಿಗಿಂತ ಈ ಸಂಚಾರದಿಂದ ಅಂದರೆ ಏನು ರಸ್ತೆ ಅಪಘಾತಗಳಿದೆ ಇದು ಅತಿ ಹೆಚ್ಚಿನ ಮಟ್ಟದಲ್ಲಿ ಈ ಸಾವನ್ನು ಸಾಮಾನ್ಯ ಜನರಲ್ಲಿ ತಂದು ಕೊಡ್ತಾ ಇದೆ. ಯಾತಕ್ಕೆ ಹಿಂಗಾಗ್ತಾ ಇದೆ ಅಂದರೆ, ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚಿನ ದಿನಗಳಲ್ಲಿ ವಾಹನಗಳು ರಸ್ತೆಯಲ್ಲಿ ಅತಿ ಹೆಚ್ಚು ಜನ ವಾಹನಗಳನ್ನು ಕೊಂಡ್ಕೋತಾ ಇದ್ದಾರೆ, ಅದನ್ನು ಉಪಯೋಗಿಸ್ತಾ ಇದ್ದಾರೆ, ಮತ್ತು ಪ್ರತಿಯೊಂದಕ್ಕೂ ನಾವು ವಾಹನಗಳ ಮೇಲೆ ಅವಲಂಬಿತರಾಗಿದ್ದೀವಿ. ಸಂಚಾರ ವ್ಯವಸ್ಥೆ ಅನ್ನೋದು ಇವತ್ತು ಅತಿ ಮುಖ್ಯವಾಗಿದೆ. ಆದರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದ್ರೆ ಈ ರೀತಿಯ ಅಪಘಾತಗಳ ಸಂಖ್ಯೆ ಕಡಿಮೆ ಆಗ್ತದೆ. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಶಶಿಕುಮಾರ್, ಚಂದು, ಸೋಮಲಿಂಗೇಗೌಡ ಸೇರಿದಂತೆ ಇತರರಿದ್ದರು. ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭವು ಹಲಗೂರಿನ ತೊರೆಕಡನಹಳ್ಳಿ ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ರಾಜ್ಯಪಾಲರಾದ ಉದಯ್ ಕುಮಾರ್ ಮಾತನಾಡಿ, ನಮ್ಮ ಲಯನ್ ಸಂಸ್ಥೆ ಬಡಜನತೆಯನ್ನು ಗುರುತಿಸಿ ಅವರ ಜೀವನಕ್ಕೆ ಒಂದು ದಾರಿ ಮಾಡುವ ಸೇವಾ ಸಂಸ್ಥೆಯಾಗಿದ್ದು ಧನ ಸಹಾಯ ಮಾಡುವ ಸಂಸ್ಥೆಯಾಗಿರುವುದಿಲ್ಲ. ನಮ್ಮ ಲಯನ್ ಸಂಸ್ಥೆ ಉತ್ತಮ ಸೇವೆ ಸಲ್ಲಿಸುತ್ತಿದೆ ಎಂದರು. ಅವರು ಫೋರ್ಟ್ ಥಾಮಸ್ ಅರಿಜೋನಾ ಸ್ಟೇಟಲ್ಲಿ ಜನಿಸ್ತಾರೆ. ಅವರು ಯಾಕೆ ಈ ತರ ಇಂಥ ಒಂದು ಬೃಹದಾಕಾರದ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಅವರಿಗೆ ಏನು ಪ್ರೇರೇಪಣೆ ಆಯಿತು ಅಂತ ಯೋಚಿಸುವಾಗ, ಕೆಲವು ಮನಃಶಾಸ್ತ್ರಜ್ಞರ ಮನ ವಿಶ್ಲೇಷಕರ ಅಭಿಪ್ರಾಯದ ಪ್ರಕಾರ ಏನಂದ್ರೆ, ಅವರ ತಂದೆ ಕಾಲ್ವಿನ್ ಜೋನ್ಸ್ಗೆ ಅಲ್ಲಿಯ ಸರ್ಕಾರ ಏನಾಗುತ್ತೆ, ಅಲ್ಲಿ ದಂಗೆ ಹೇಳ್ತಾರೆ, ಅಪಾಚಿ ರೆಡ್ ಇಂಡಿಯನ್ಸ್ ಅಂತ, ಹಳೆ ಇಂಡಿಯನ್ಸ್, ನೀವು ಇಂಗ್ಲೀಷ್ ಫಿಲಮಲ್ಲಿ ನೋಡಿರ್ಬೋದು, ಕೆಂಪು ಬಣ್ಣಗಳೆಲ್ಲ ಕಳೆ ಬರ್ಕೊಂಡು ಕುದುರೆ ಮೇಲೆ ಏರ್ಕೊಂಡು ಬರ್ಜಿಂದ ಸಾಯಿಸ್ತಾ ಇರುವಂಥ ವ್ಯಕ್ತಿಗಳು, ಅವರು ಅಲ್ಲಿ ದಂಗೆ ಎದ್ದಿರ್ತಾರೆ. ಅವ್ರನ್ನ ಸಾಯಿಸೋಕ್ಕೆ ಈ ಮನುಷ್ಯನ ಅಲ್ಲಿ ಫೋರ್ಟ್ ಥಾಮಸ್ ಹಾಕಿರ್ತಾರೆ, ಮೆಲ್ವಿನ್ ಜೋನ್ಸ್ ತಂದೆನ ಕೆಲ್ವಿನ್ ಜೋನ್ಸ್. ಈತ ಅಲ್ಲಿ ನಿರ್ದಯವಾಗಿ ಅವರೆಲ್ಲ ಬರ್ಬರ ಹತ್ಯೆ ಮಾಡಿ ಕೊಚ್ಚಾಕ್ತಿರ್ತಾರೆ. ಈ ಹುಡುಗ ಆ ದೂರದಲ್ಲಿ ಕುತ್ಕೊಂಡು ದುರ್ಬಿನಲ್ಲಿ ಇವರ ಕ್ಯಾಂಪಿಂದ ನೋಡ್ತಾ ಇರ್ತಾರೆ. ಬಹುಶಃ ಚಿಕ್ಕ ಹುಡುಗ 6 ವರ್ಷ 8 ವರ್ಷ ಹುಡುಗನ ಮೇಲೆ ಇದು ಒಂದು ಮನಸ್ಸಿನ ಪರಿಣಾಮ ಆಯ್ತೇನೋ, ಅದಕ್ಕೆ ಅವರಿಗೆ ಈ ಸೇವಾ ಸಂಸ್ಥೆ ಸ್ಥಾಪನೆ ಮಾಡಲಿಕ್ಕೆ ಪ್ರೇರೇಪಣೆ ಆಯ್ತದೆ ಅಂತ ಕೆಲವು ಸೈಕಲಾಜಿಸ್ಟ್ ಮನೋಶಾಸ್ತ್ರಜ್ಞರ ಒಂದು ವಿಶ್ಲೇಷಣೆ ನಂತರದ ದಿನಗಳಲ್ಲಿ. ಲಯನ್ಸ್ ಕ್ಲಬ್ನ ನಾಗರಾಜು ಮಾತನಾಡಿ, ನಮ್ಮ ಲಯನ್ಸ್ ಕ್ಲಬ್ಗೆ ಸೇರುವುದರಿಂದ ಸಮಾಜದಲ್ಲಿ ಹೆಚ್ಚಿನ ಗೌರವ ದೊರೆಯುತ್ತದೆ, ಹಾಗೂ ಸಂಸ್ಥೆಗೆ ಹೆಚ್ಚು ಮಹಿಳೆಯರು ಸೇರಿಸಿ ಸದಸ್ಯರನ್ನಾಗಿ ಮಾಡಿ ಅದರಿಂದಲೂ ಸಹ ಸಂಸ್ಥೆಗಳು ಬೆಳೆಯಲು ಸಹಕಾರಿಯಾಗುತ್ತದೆ ಎಂದರು. ನಮ್ಮ ಲಯನ್ಸ್ ಸಂಸ್ಥೆ ಇರುವ ಒಂದು 2 ಕಿಲೋಮೀಟರ್ ಸರ್ವಿಸ್ ಮತ್ತೆ ಫೆಲೋಶಿಪ್ ಅಂತ ಸೇವೆ ಮಾಡೋದು, ಮತ್ತೆ ಫೆಲೋಶಿಪ್ ಅಂದ್ರೆ ಈಗೆಲ್ಲ ಗೆಟ್ ಟುಗೆದರ್ ಆಗಿರ್ತೀವಿ ಸಂಸ್ಥೆಯಲ್ಲಿ, ಇದರಿಂದ ನಾವೆಲ್ಲ ಸೇರ್ತೀವಿ, ಇಲ್ಲಾಂದ್ರೆ ಎಲ್ಲೆಲ್ಲ ಇರ್ತೀವಿ ಒಟ್ಟಿಗೆ ಕೂರಿಸ್ಬೇಕಂದ್ರೆ ಈ ಥರ ಮೀಟಿಂಗ್ಸ್ ಇರುತ್ತೆ. ಮತ್ತೆ ನಾನು ಈ ಲಯನ್ಸ್ ಅಧ್ಯಕ್ಷರಾಗಿ ನಾನೇ ಮಾಡುವಂಥದ್ದು ಏನಿಲ್ಲ, ಎಲ್ಲ ನೀವೆಲ್ಲ ಸಹಕಾರ ಕೊಟ್ಟರೆ ನಾನು ಮಾಡುವಂಥದ್ದು, ನಾನು ಮಾಡಿದೆ ಅಂತೇಳಿ ವಿಚಾರನೇ ಇಲ್ಲ. ಐ ಬಿ ನಮ್ಮ ಸ್ಲೋಗನೇ ಬಿ ಸರ್ ಅಂತ, ಬಿ ಸರ್ ನಾವೆಲ್ಲ ಸೇರಿ ಮಾಡುವಂಥ ವಿಚಾರ ಇದೆ. ನೀವೆಲ್ಲ ಸಹಕಾರ ಕೊಟ್ಟರೆ ನಾನು ಮುಂದೆ ಇನ್ನೂ ತುಂಬ ತಡ ಆಗಿದೆ ಮಾತಾಡಲಿಕ್ಕೆ, ಮಾಡುವಂಥದ್ದು ತುಂಬ ಇದೆ, ಸೇವಾ ಕಾರ್ಯಕ್ರಮಗಳು ಭಾಳ ಹಿಂದೆ ಮತ್ತು ಐಕ್ಯಪ್ಪ ನಾವು ತುಂಬ ಚೆನ್ನಾಗಿ ಹಿಂದೆ ಮಾಡ್ತಾಯಿದ್ವಿ. ಆ ಥರ ಎಲ್ಲ ಸೇವಾ ಕಾರ್ಯಕ್ರಮಗಳು ಮಾಡುವಂಥದ್ದು, ಲಯನ್ಸ್ ಬಿಲ್ಡಿಂಗು ಸ್ವಲ್ಪ ಸ್ಲೋಗ ಮಂದಗತಿಯಲ್ಲಿದೆ, ನಮ್ಮ ತಂದೆಯವರು ಸಲ ಅದನ್ನು ನಾನು ದಾನ ಮಾಡೋದ್ರಿಂದ ಅದೊಂದು ಪೂರ್ಣಗೊಳಿಸ್ಬೇಕಂತಿದೆ. ಇನ್ನೂ ಓಪನ್ ಆಗಿರೋ ನೋವಿದೆ, ಅದನ್ನು ಇವತ್ತು ಪೂರ್ಣಗೊಳಿಸ್ಬೇಕಂತ ನಿಮ್ಮೆಲ್ಲ ಸಹಕಾರ ಕೊಡ್ಬೇಕಂತ ಕೇಳ್ತಾ.
ಇದೇ ವೇಳೆ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಎಚ್ಆರ್ ಪದ್ಮನಾಭ್ ಮಾತನಾಡಿ, ಸುಮಾರು 24 ವರ್ಷಗಳ ಹಿಂದೆ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದೆ, ಅದರ ಅನುಭವ ನನಗಿದೆ ಎಂದರು. ಒಂದು ಬಾರಿ ನೀವು ಲಯನ್ ಸದಸ್ಯರು ಆದ ತಕ್ಷಣ ನೀವು ಬರೀ ಇಲ್ಲಿ ಸೇರಿದ್ರಂತ ಒಂದು 30 ಜನ ಅಲ್ಲ, 40 ಜನ ಅಲ್ಲ, 60 ಜನ ಅಲ್ಲ, ಸುಮಾರು 14.5 ಲಕ್ಷ ಜನರ ನೀವು ಸ್ನೇಹಿತರಾಗ್ಬಿಡ್ತೀರಿ. ನೀವು ಯಾವ ಹಿಂದಿನ ಪರಿಚಯನೂ ಬೇಡ, ಮುಂದಿನ ಪರಿಚಯನೂ ಬೇಡ, ಲಯನ್ ಅಂತ ಹೇಳಿದ್ರೆ ಸಾಕು, ಒಬ್ಬ ನಿಮ್ಮ ನೆರವಿಗೆ ಧಾವಿಸ್ತಾನೆ. ನಮ್ಮಲ್ಲಿ ಒಬ್ರು ಜಡ್ಸಿ ಇದ್ದಾರೆ, ಅವ್ರ ಮಗಳನ್ನ ಲಂಡನ್ ಅಲ್ಲಿ MS ಸೇರಿಸ್ತಾರೆ. ಆ MS ಸೇರಿಸಿದಾಗ 2 ದಿನದ ಹಿಂದೆ ಫೋನ್ ಬರ್ತದೆ ಅವ್ರಿಗೆ, ನಿಮ್ಮ ಮಗಳಿಗೆ ನಮ್ಗೆ ಈ ರೂಮ್ ಕೊಡಕ್ ಆಗಲ್ಲ, ನಮ್ಮ PG ಅಕಾಮಿಡೇಷನ್ ಅಲ್ಲಿ ಹಿಂದೆ ಇದ್ದವರು ಬಿಟ್ಟಿಲ್ಲ, ಅವ್ರು ಇನ್ನು 2 ದಿನ ಬಿಟ್ಟು ಬಿಡ್ತಾರೆ, ಅಲ್ಲಿವರೆಗೆ ನಾವು ಕೊಡಕ್ ಆಗೋದಿಲ್ಲ, ನೀವು 2 ದಿನ ಬಿಟ್ಟು ನಿಮ್ಮ ಮಗಳನ್ನ ಕಳಿಸಿ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ಬೇಕು ಇವ್ರು? ಏರ್ ಫ್ಲೈಟ್ ಟಿಕೆಟ್ ಬುಕ್ ಆಗ್ಬಿಟ್ಟಿದೆ, ಯೂನಿವರ್ಸಿಟಿಗೆಲ್ಲ ಫೀಸ್ ಕಟ್ಬಿಟ್ಟಿದ್ದಾರೆ, ಅಲ್ಲೂ ಹೋಗಿ ಜಾಯಿನ್ ಟೈಮ್ ಲೇಟ್ ಆಗ್ಬಿಡುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತಲೆ ಕೆಟ್ಟು ನನ್ನ ಹತ್ರ ಫೋನ್ ಮಾಡಿ ಕೇಳಿದ್ರು ಏನ್ ಮಾಡೋದು ಅಂತ. ನಾನು ಹೇಳಿದೆ, ಸ್ಥಳೀಯವಾದ ಒಂದು ಅಲಯನ್ಸ್ ಕ್ಲಬ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಲಂಡನ್ ಅಲ್ಲಿ ಅಂತ ಹೇಳಿದೆ. ಅವರು ಹಾಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅಲ್ಲಿಂದ ರೆಸ್ಪಾನ್ಸ್ ಬಹಳ ಪಾಸಿಟಿವ್ ಆಗಿ ಬಂತು, ನಿಮ್ಮ ಮಗಳನ್ನ ಧೈರ್ಯವಾಗಿ ಕಳಿಸ್ಕೊಡಿ, ನಾವು ನೋಡ್ಕೋತೀವಿ ಅಂತ. ಇವರು ಯಾರೋ ಗೊತ್ತಿಲ್ಲದಿರೋಂತಹ ದೂರದ ಲಂಡನ್ ಇರೋದಂತ ಯಾರೋ ಸ್ನೇಹಿತರು ಲಯನ್ಸ್ ಅಂತ ಹೇಳ್ಕೊಂಡಂತ ಸ್ನೇಹಿತರು ಮನೆಗೆ ಮಗಳನ್ನ ಹೆಣ್ಮಗಳನ್ನ ಕಳಿಸ್ಕೊಡ್ತಾರೆ ಧೈರ್ಯವಾಗಿ. ಅಲ್ಲಿ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತಂದ್ರೆ, ಏರ್ಪೋರ್ಟ್ ಅಲ್ಲಿ ಇವಳ ಹೆಸರನ್ನ ಇಟ್ಕೊಂಡು ಪ್ಲೇಕಾರ್ಡ್ ಇಟ್ಕೊಂಡು ಕರ್ಕೊಂಡೋಗಿ ಅವ್ರ ಮನೆಗೆ ಕರ್ಕೊಂಡೋಗಿ ಮತ್ತೆ ಯೂನಿವರ್ಸಿಟಿಗೆ ಸೇರಿಸಿ ಮತ್ತೆ 2 ದಿನ ಬಿಟ್ಟು PG ಸೇರಿಸಿ ಎಲ್ಲ ಸೇಫ್ ಆದ್ಮೇಲೆ ಗುಡ್ ಬೈ ಹೇಳ್ಬಿಟ್ಟು ಹೋಗ್ತಾರಂತೆ. ಮಗಳು ಹಾಗೆ ಹೇಳ್ತಾಳಂತೆ, ಅಪ್ಪ ನೀನು ಲಯನ್ಸ್ ಕ್ಲಬ್ ಸೇರಿದಕ್ಕೂ ಸಾರ್ಥಕ ಅಂತ. ಕಾರ್ಯಕ್ರಮದಲ್ಲಿ ಸುಂದರರಾಜ್, ಡಾಕ್ಟರ್ ಸಂಶುದ್ದೀನ್, ಶಿವರಾಜು, ಡಾಕ್ಟರ್ ಸಿದ್ದರಾಜು, ಮನೋಹರ್, ರವಿಕುಮಾರ್ ಚಮಲಾಪುರ, ದೇವರಾಜು ಸೇರಿದಂತೆ ಇತರರಿದ್ದರು. ನಾಗಮಂಗಲ ಪಟ್ಟಣದ JDS ರಾಜ್ಯ ಸಂಘಟನಾ ಕಾರ್ಯದರ್ಶಿ ಟಿ ಕೃಷ್ಣಪ್ಪ ಆಯೋಜಿಸಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಕ್ಷದಿಂದ ಚುನಾಯಿತರಾದವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ KT ಶ್ರೀಕಂಠೇಗೌಡ ಮಾತನಾಡಿ, ಮೋದಿ ಇಂಡಿಯಾ ಗೆದ್ದಿರಬಹುದು, ಆದರೆ ಎಂದೂ ಸಹ ಮಂಡ್ಯ ಗೆಲ್ಲಲು ಸಾಧ್ಯವಿಲ್ಲ. ರಾಜ್ಯದಲ್ಲಿ ಎಲ್ಲೆಲ್ಲೂ ಇಲ್ಲದಂತ ಬಹುಮತ ನೀಡುವ ಮೂಲಕ, ಗೆಲ್ಲಿಸುವ ಮೂಲಕ ಮಂಡ್ಯ ಭದ್ರಕೋಟೆಯನ್ನ ಇತಿಹಾಸದಲ್ಲಿ ಸೇರಿಸಿದ್ದಾರೆ ಎಂದರು. 36,000 ಜನ ಇವತ್ತು ದೇವೇಗೌಡರು, ಕುಮಾರಣ್ಣ ಮತ್ತು ಅವ್ರು ನಂಬಿದ ಪಕ್ಷ ಅಭ್ಯರ್ಥಿಗಳಿಗೆ ಮತ ಹಾಕಿದ್ದಾರೆ ಎಂದರೆ, ಕೇವಲ 636,000 ಮತ ಹಾಕಿ 7 ಜನನ ಗೆಲ್ಸಿದ್ದಾರೆ, ಅದು ಬಹುದೊಡ್ಡ ಅಂತರದಲ್ಲಿಂದ ಮಾತಾಡೋರು. 15,000-15,000 ಅಂತರದಲ್ಲಿ ಗೆಲ್ತೀವಿ ಅಂತ ನಾನೊಬ್ಬರು ಹೇಳ್ತಿದ್ದವನು. 48,690 ಮೇಲೆ ಅವ್ರ ಪಾದಕ್ಕೆ ಎಷ್ಟು ನಮಸ್ಕಾರ ಮಾಡಬೇಕು, ಅವ್ರಿಗೆ ಎಷ್ಟು ಸೇವೆ ತೆಗೆದ್ರು ಕಡಿಮೆ ಎನ್ನುವ ಮಾತನ್ನ ನಾವೆಲ್ಲ ಮನವರಿಕೆ ಮಾಡ್ಕೊಳ್ಬೇಕಾಗಿದೆ, ನೀವಲ್ಲ, ನಾವು ಮಾಡ್ಕೊಳ್ಬೇಕಾಗಿದೆ. ಈ ನಾಯಕರು ಒಂದು ಬಹಳ ಸೂಕ್ಷ್ಮವಾಗಿ ಅಂದಾನಿಯವರು ಹೇಳಿದ್ರು, ಎಲ್ಲೋ ಒಂದು ಕಡೆ ಈ ರಾಜ್ಯದ ಜನಾಭಿಪ್ರಾಯ ಈ ಪ್ರಮಾಣದಲ್ಲಿ ನಮ್ಗೆ ಸಿಕ್ಕಿಲ್ಲ. ನಂತರ ಶಾಸಕರಾದ ಸುರೇಶ್ ಗೌಡ ಮಾತನಾಡಿ, ನಾಗಮಂಗಲದ 40 ಕೆರೆಗಳನ್ನು ತುಂಬಿಸುವ ಎಲ್ಲ ಯೋಜನೆ ರೂಪಿತವಾಗಿದೆ, ಹಾಗೂ ತಾಲೂಕಿಗೆ ಇಂಡಸ್ಟ್ರಿ ತರುವ ಮೂಲಕ ಸಾವಿರಾರು ಜನರಿಗೆ ಉದ್ಯೋಗ ಕಲ್ಪಿಸುವ ಯೋಜನೆಯನ್ನು ರೂಪಿಸಲಾಗಿದೆ ಎಂದರು. ಎರಡು ಕೆರೆಗೆ ಬಾಕಿ ಇವೆಲ್ಲ ಈಗ ಬಹುತೇಕ ಇರತಕ್ಕಂತ 40 ಕೆರೆಗಳು. ಕಳೆದ ಒಂದು ಲಿಫ್ಟ್ ಇರಿಗೇಷನ್ ಸ್ಕೀಮ್ ನಲ್ಲಿ KR-ಪೇಟೆ 81 ಕೆರೆ, ನಾಗಮಂಗಲದ 15 ಕೆರೆ ಸೇರಿತ್ತು, ಚಂದ್ರಪಟ್ಟದ 9 ಕೆರೆ ಸೇರಿತ್ತು. ಈಗ ನಾವು ಅದನ್ನು ನಾಗಮಂಗಲ 40 ಕೆರೆ ಸೇರಿಸ್ಕೊಂಡು ಈಗ ಹೊಸದಾಗಿ ಪ್ರಪೋಸಲ್ ಕೊಟ್ಟು ಮಾಡ್ತಾ ಇರ್ತಕ್ಕಂಥದ್ದು, ಅಂತಿಮವಾಗಿ ಕೆಲೆಯದವರೆಗೂ ನೀರು ಬರ್ತದೆ. ಇರ್ತಕ್ಕಂಥ ಹಿರಿ ಕೆರೆ ಇರ್ಬೋದು, ಪಾಲ್ಕೆ ಎಲ್ಲ ಬೇರೆ ಬೇರೆ ಕಡೆಯಿಂದಲೂ ನೀರು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈಗಾಗಲೇ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಿರೀಕ್ಷಿತ ಮಟ್ಟದಲ್ಲಿ ಈ ಕ್ಷೇತ್ರವನ್ನು ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡಬಹುದು, ಜೊತೆಗೆ ನಮ್ಮ ಹೈವೇನಲ್ಲಿ ಯಾವ ರೀತಿ ನಾವೊಂದು ಇಂಡಸ್ಟ್ರೀಸ್ನ ತಂದು ನಮ್ಮ ತಾಲೂಕಿನವರು ಬೇರೆ ಊರುಗಳಿಗೆ ಹೋಗದಾಗೆ, ಬೆಂಗಳೂರು, ಬಾಂಬೆ, ಅಲ್ಲಿ ಇಲ್ಲಿ ಕೆಲಸ ಹುಡ್ಕೊಂಡು ಹೋಗಿದಾಗೆ ನಾಗಮಂಗಲದಲ್ಲಿ ಕೆಲಸವನ್ನ ಯಾವ ರೀತಿ ಕೆಲಸವನ್ನ ಕೊಡಿಸಬಹುದು ಅಂತಕ್ಕಂಥದ್ದು ಈಗಾಗಲೇ ನಾವು ಎಲ್ಲ ಯೋಚನೆಯನ್ನ ಮಾಡ್ತಾ ಇದೀವಿ. ಇದೇ ವೇಳೆ ಮಾಜಿ ಶಾಸಕರಾದ LR ಶಿವರಾಮೇಗೌಡ ಮಾತನಾಡಿದರು. ದೇವೇಗೌಡರ ಆಶೀರ್ವಾದ, ಕುಮಾರಸ್ವಾಮಿ ಅವರ ನೇತೃತ್ವ, ಅವರಿಬ್ಬರ ಹುಕುಂಬರಿಗೆ ಇಡೀ ಜಿಲ್ಲೆಯ ಜನ ಎಲ್ಲ ಒಕ್ಕೊರಲಿಂದ ಎಲ್ಲ ಎದುರುಗಡೆ ಬರ್ತಕ್ಕಂಥದ್ದನ್ನ ಪ್ರತಿಯೊಂದನ್ನು ಹೋರಾಟ ಮಾಡಿ ಲೆಕ್ಕಿಸದಲ್ಲೇ ನಿಮ್ಮೆಲ್ಲರಿಗೂ ಸಹಿತ ಕಿರೀಟ ಹಾಕಿದ್ದಾರೆ. ಈಗಾಗಲೇ ಅಂದಾನಿ ಅವರು ಹೇಳಿದ್ರು, ನಾನು ನಿಮ್ಮ ನಾನು ಇಡೀ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಜನದ ಪರವಾಗಿ ಒತ್ತಾಯ ಮಾಡ್ತೀನಿ. ಕುಮಾರಸ್ವಾಮಿ ಅವರು ದೇವೇಗೌಡರ ಮುಖಂಡತ್ವ ನೋಡಿ ಓಟ್ ಕೊಟ್ಟಿದ್ದಾರೆ. ಇಲ್ಲಿ ಆಗು ಹೋಗು ಕೆಲಸ ನೋಡ್ಲಿಕ್ಕೆ ದೇವೇಗೌಡರೇ ಕುಮಾರಸ್ವಾಮಿ ಅವರು ಬಂದು ನೋಡ್ಲಿಕ್ಕೆ ಆಗೋದಿಲ್ಲ. ನೀವು ಯಾರು ಗೆದ್ದಿದ್ದೀರಿ ಇಲ್ಲಿಗೆ ಕೊನೆಯಾಗಲಿಲ್ಲ. ಈ ಟ್ರೂಪ್ ಅನ್ನ ಹಿಂಗೆ ಇಟ್ಕೊಂಡು ಹೋದ್ರೆ
ದಾರಿ ಸುಗಮವಾಗಿರ್ತದೆ, ಆರಾಮಾಗಿ ಹೋಗ್ಬೋದು. ನಾವು 40,000 ಲೀಡಲ್ ಗೆದ್ದಿರೋರನ್ನು ನೋಡಿದ್ದೀವಿ, 70,000 ಲೀಡಲ್ ಗೆದ್ದು ತಿರುಗಾ ಸೋತಿರೋರನ್ನು ನೋಡಿದ್ದೀವಿ. ಆದ್ರಿಂದ ನಾನು ಒಂದು ಕಿವಿ ಮಾತು ಹೇಳ್ತೀನಿ, ವಾತಾವರಣ ಹೆಂಗಿದೆಯೋ ಜಿಲ್ಲೆನಲ್ಲಿ ಅದೇ ವಾತಾವರಣ ಇಟ್ಕೊಂಡು ಹೋದ್ರೆ ನಿಮ್ಮೆಲ್ಲರಿಗೂ ಸಹಿತ ಮುಂದಿನ ದಾರಿ ಸುಗಮವಾಗಿ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳು ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯರುಗಳು ಸೇರಿದಂತೆ ಇತರರಿದ್ದರು.